ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೆಣ್ತನದ ಹತ್ಯೆ ಸುಮಾರು 6 ವರ್ಷಗಳ ಹಿಂದೆ ನಿರ್ಭಯಾ ಹತ್ಯಾ ಪ್ರಕರಣದ ಸಂದರ್ಭದಲ್ಲಿ ನಡೆದಂತಹ ಗಲಾಟೆಯಿಂದಾಗಿ ಅಥವಾ ವಿದ್ಯಾರ್ಥಿಗಳು ಗರ್ಜಿಸಿದ್ದ ಕಾರಣದಿಂದಾಗಿ ಅಂದಿನ ದಿನ ನ್ಯಾಯಾಂಗ ಪದ್ಧತಿಯನ್ನೇ ಬದಲಿಸುವ ಮಟ್ಟಿಗೆ ಆ ಒಂದು ಹೋರಾಟ ತಲುಪಿತ್ತು. ಅದಾದ ಬಳಿಕ ಫೋಸ್ಕೋ ಕಾಯ್ದೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಬಂತು. ಆದರೆ ಎಷ್ಟರ ಮಟ್ಟಿಗೆ ಇವೆಲ್ಲವೂ ಕೂಡ ಸಾರ್ಥಕವಾಗಿದೆ? ಇವತ್ತು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಅಥವಾ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ಲಿಕ್ಕೆ ಅಥವಾ ಸೆಕ್ಯೂರಿಟಿಯನ್ನು ದೊರಕಿಸಿಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗ್ತಾ ಇದೆಯಾ? ಇವತ್ತಿಗೆ ತನಿಖೆ ಆಗುವಂಥದ್ದು ಅಥವಾ ಶಿಕ್ಷೆ ಆಗುವಂಥದ್ದು ಇದು ಎಲ್ಲ ದೇಶದಲ್ಲಿಯೂ ಆಗ್ತದೆ, ಆದರೆ ಅತ್ಯಾಚಾರ ಆಗದಂತೆ ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕಾಗಿದೆ? ಇವತ್ತು ನಿರ್ಭಯಕ್ಕೆ ಆದಂತಹ ಗತಿ ಇನ್ನಾವ ಹೆಣ್ಣು ಮಕ್ಕಳಿಗೂ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವತ್ತಿನ ದಿನ ಅಷ್ಟು ವಿದ್ಯಾರ್ಥಿಗಳು ಕೂಡ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಇವತ್ತಿಗೂ ಕೂಡ ಯಾವ ಅತ್ಯಾಚಾರಗಳು ಕೂಡ ನಿಲ್ತಾ ಇಲ್ಲ. ಇದು ಕೇವಲ ಒಂದು ಶೋಷಣೆ ಅಲ್ಲ, ಅಥವಾ ಈ ವರದಕ್ಷಿಣೆ ಪಿಡುಗಾಗಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಇದು ಕೇವಲ ಶೋಷಣೆ ಅಲ್ಲ, ಬದಲಿಗೆ ಹೆಣ್ತನವನ್ನು ನಾವು ಹತ್ಯೆ ಮಾಡ್ತಾ ಇದ್ದೇವೆ ಅನ್ನುವ ಕುರಿತಾಗಿ ಒಂದು ಕಾರ್ಯಕ್ರಮ. ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಬ್ಬರು ಯುವ ವ್ಯಕ್ತಿಗಳು, ಯುವ ಜನತೆಯನ್ನು ಪ್ರತಿನಿಧಿಸುವಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ವಿದ್ಯಾರ್ಥಿ ಮುಖಂಡರಾಗಿರ್ತಕ್ಕಂಥ ಸೀತಾರಾಮ್ ಐತಾಡ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ದೀಪಿಕಾ ಪೈರ್ ಅವರು ನಮ್ಮೊಂದಿಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸೀತಾರಾಮ್ ಐತಾಡ್ರಲ್ಲಿ ಮೊದಲಿಗೆ ಹೆಣ್ಣು ಅಂದರೆ ಏನು, ಸೊ ತಾವು ಕಂಡ ಪ್ರಕಾರ ಹೆಣ್ಣು ಅಂದರೆ ಏನು, ಅಥವಾ ಭಾರತದಲ್ಲಿ ಆಕೆಗೆ ಯಾವ ಸ್ಥಾನಮಾನಗಳಿವೆ, ಅದು ಬೇಕಾಗಿದೆ. ಸರ್, ಮೊದಲಿಗೆ ನಿಮ್ಮ ಈ ಚಾನೆಲ್ ಸ್ಪಂದನ ವಾಹಿನಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಒಂದು ಒಳ್ಳೆ ಉತ್ತಮ ವಿಷಯಕ್ಕೆ ನನ್ನನ್ನು ಮಾತನಾಡಲಿಕ್ಕೆ ಕರೆದಿದ್ದೀರಿ. ಹಾಗಾಗಿ ಹೆಣ್ಣು ಅಂದರೆ ಏನು ಅಂತ ಕೇಳಿದಿರಿ. ಸಾಮಾನ್ಯವಾಗಿ ಒಂದು ಕಾಮನ್ ಆಗಿ ಹೇಳ್ಬೋದು ಅಂತಾದರೆ ಇಡೀ ಜಗತ್ತಿಂದ ಪೂಜಿಸಲ್ಪಡಬಹುದಾದವಳು ಹೆಣ್ಣು. ಆದರೆ ನಿಮ್ಮ ಈ ಕಾರ್ಯಕ್ರಮದ ಹೆಸರು ನೋಡಿದೆ, ಹೆಣ್ತನದ ಹತ್ಯೆ ಅಂತ. ಆ ಟೈಟಲ್ನ ಮೇಲೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹೆಣ್ತನದ ಹತ್ಯೆ ಹೇಗಾಯಿತು, ನೀವು ಅಲ್ಲಿ ಕೊಡ್ತಾ ಇದ್ದೀರಿ ಅತ್ಯಾಚಾರ ವರದಕ್ಷಿಣೆ ಮತ್ತೊಂದು ಮಗದೊಂದು ಅಂತ ಹೆಣ್ತನದ ಹತ್ಯೆ ಅಂತ ಬರೆದಿದ್ದೀರಿ. ಸರ್, ಇದು ನಿಜವಾಗಲೂ ಹೆಣ್ತನದ ಹತ್ಯೆ ಮಾತ್ರ ಅಲ್ಲ, ಇದು ಗಂಡತನದ ಹತ್ಯೆಯೂ ಹೌದು. ಕಾರಣ ಗಂಡಸರು ತನ್ನ ಗಂಡತನವನ್ನು ಕಳೆದುಕೊಂಡ ಮೇಲೆ ಈ ಹೆಣ್ತನದ ಹತ್ಯೆ ಆದದ್ದು. ಯಾಕಂದರೆ ನಿಜವಾದ ಗಂಡಸಾದವನು ವರದಕ್ಷಿಣೆ ಕೇಳಲ್ಲ, ನಿಜವಾದ ಗಂಡಸಾದವನು ಅತ್ಯಾಚಾರ ಮಾಡಲ್ಲ, ನಿಜವಾದ ಗಂಡಸಾದವನು ಶೋಷಣೆ ಮಾಡುವುದಿಲ್ಲ. ಹಾಗಾಗಿ ಇದು ಗಂಡುತನದ ಹತ್ಯೆಯೂ ಹೌದು, ಹೆಣ್ತನದ ಹತ್ಯೆ ಮಾತ್ರ ಅಲ್ಲ. ಆದರೆ ಬರೇ ಗಂಡಸರಿಂದ ಆಗುವಂತಹ ಹೆಣ್ತನದ ಹತ್ಯೆಯೋ ಅಲ್ಲ, ಹೆಂಗಸರಿಂದಲೂ ಆಗುವಂತಹ ಹೆಣ್ತನದ ಹತ್ಯೆ. ಕಾರಣ ಸರ್, ನೀವು ಎಷ್ಟೋ ಕೇಸುಗಳಲ್ಲಿ ನೋಡಿರ್ಬೋದು ವರದಕ್ಷಿಣೆ ಗಂಡಸರು ಮಾತ್ರ ಕೇಳಿ ಎಷ್ಟೋ ಕೇಸುಗಳು ಫೈಲಾದ್ದಲ್ಲ, ಎಷ್ಟೋ ಅತ್ತೆಯಂದಿರು ಅಂದರೆ ಗಂಡಸಿನ ತಾಯಿಯಂದಿರು ವರದಕ್ಷಿಣೆಗೆ ಶೋಷಣೆ ಮಾಡಿ ಆ ಹೆಣ್ಣು ಬಲಿಯಾದದ್ದಿದೆ. ಹಾಗಾಗಿ ಹೆಣ್ಣಿನಿಂದಲೂ ಗಂಡಿನಿಂದಲೂ ಆಗುವಂತಹ ಹೆಣ್ತನದ ಹತ್ಯೆ ಮತ್ತು ಗಂಡತನದ ಹತ್ಯೆ ಇಲ್ಲಿ ಆಗ್ತಾ ಇದೆ. ಇದನ್ನು ಬದಲಿಸಬೇಕು ಸರ್. ಇದನ್ನು ಬದಲಿಸದೇ ಇದ್ದರೆ ನೀವು ಎಷ್ಟೇ ಶಿಕ್ಷೆಗಳನ್ನು ಕೊಡಿ, ಇದು ನಿರ್ಭಯಾ ಕೇಸಿಗೆ, ನಿರ್ಭಯಾ ಕೇಸಲ್ಲಿ ಮಾಡಿದಂಥ ಆರೋಪಗಳಿಗೆ ಶಿಕ್ಷೆ ಕೊಟ್ಟಿತ್ತೆ ಹೊರತು ಅತ್ಯಾಚಾರವನ್ನು ತಡೆಗಟ್ಟಲಿಕ್ಕೆ ಇದೊಂದು ಸಾಧನ ಅಂತ ನೀವು ಯಾವತ್ತೂ ತಪ್ಪು ತಿಳ್ಕೊಳ್ಬೇಡಿ. ಆ ನಿರ್ಭಯಳಿಗೆ ಸಿಕ್ಕಿದ ಜಯ ಅಲ್ಲ, ನಿರ್ಭಯಳಿಗೆ ಯಾವತ್ತು ಜಯ ಸಿಗ್ತದೆ, ನಿರ್ಭಯಾ ಕೇಸಲ್ಲಿ ಈ 4 ಜನ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆದ ನಂತರ ಇನ್ನು ಎಲ್ಲಿಯೂ ಅತ್ಯಾಚಾರ ನಡೆಯದಿದ್ದರೆ ಅದು ನಿರ್ಭಯಳಿಗೆ ದಕ್ಕಿದಂತಹ ಜಯ. ಇಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಯಿತೇ ಹೊರತು ಆ ಹೆಣ್ಣಿಗೆ ಜಯ ಸಿಕ್ಕಲಿಲ್ಲ. ಕಾರಣ ಆ ಹೆಣ್ಣು ಪಟ್ಟ ನೋವಿಗೆ ಜಯ ಸಿಕ್ಕಲಿಲ್ಲ. ಇನ್ನು ಮುಂದೆ ಅತ್ಯಾಚಾರಗಳು ನಿಂತರೆ ಅದು ಹೆಣ್ತನಕ್ಕೆ ಜಯ ಸಿಕ್ಕಿದಂತೆ. ಹಾಗಾಗಿ ಹೆಣ್ತನದ ಹತ್ಯೆ ಅನ್ನುವ ನಿಮ್ಮ ಟೈಟಲ್ ತುಂಬ ಇಷ್ಟ ಆಯ್ತು, ಅದಕ್ಕೆ ಅದರ ಮೇಲೆ ಮಾತಾಡ್ಲಿಕ್ಕೆ ಇಷ್ಟಪಟ್ಟೆ ಅಷ್ಟೇ. ದೀಪಿಕಾ ಪೈಯಲ್ಲಿ ಇವತ್ತು ಏನೋ ಒಂದು ರೀತಿ ಸಮಾಜ ಇವತ್ತು ಬದಲಾಗಬೇಕಾಗಿದೆ. ಇವತ್ತಿನ ಯುವ ಜನತೆ ಬದಲಾಗ್ತಾ ಇದ್ದಾರೆ, ಆದರೆ ಯುವ ಜನತೆಯನ್ನು ಪೋಷಿಸಿ ಸಲಹಿದಂತಹ ಅವರ ಪೂರ್ವಜರೇನಿದ್ದಾರೆ ಅಥವಾ ಆ ಒಂದು ಮೆಂಟಾಲಿಟಿಯನ್ನು ಬೆಳೆಸ್ಕೊಂಡು ಬಂದಿರುವವರು ಇವತ್ತು ಬದಲಾಗಬೇಕಾಗಿದೆ. ಇದೇ ನಿರ್ಭಯಾ ಹತ್ಯಾ ಪ್ರಕರಣವನ್ನು ನಾವು ಪರಿಗಣಿಸಿದರೆ ಆಕೆಯನ್ನು ಅತ್ಯಾಚಾರ ಮಾಡಿ ರಸ್ತೆಯಲ್ಲಿ ಬಿಸಾಡಿ ಹೋದರು, ಆದರೆ ಆಕೆಯನ್ನು ಆಸ್ಪತ್ರೆಗೆ ಸೇರಿಸುವಂಥ ಧಾವಂತವನ್ನು ಯಾರೂ ಕೂಡ ಮುಂದಾಗಲಿಲ್ಲ. ಸೊ ಇಂಥ ಪ್ರಕರಣಗಳನ್ನು ಕಂಡಾಗ ಬಹುಶಃ ಎಲ್ಲೋ ಒಂದು ರೀತಿ ಹೆಣ್ಣು ಅತ್ಯಾಚಾರಕ್ಕೆ ಒಳಗಾದ್ಲು ಅಂತ ಹೇಳಿದರೆ ಒಂದು ಕಡೆಯಲ್ಲಿ ಅದನ್ನು ರಾಜಕೀಯವಾಗಿ ದಾಳವಾಗಿ ಉಳಿಸಿಕೊಳ್ಳಾಗ್ತದೆ, ಅದನ್ನು ಉಪಯೋಗಿಸಿಕೊಳ್ಳಾಗ್ತದೆ. ಇನ್ನೊಂದು ಕಡೆಯಲ್ಲಿ ಆಕೆಯ ಮೇಲೆ ಇಡುವಂಥ ಭಾವನೆಗಳು, ಇಲ್ಲ ಇವಳು ಸಂಪೂರ್ಣವಾಗಿ ಹೋದ್ಲು, ಇವಳು ಇನ್ನು ಬದುಕಿಯೇ ನಷ್ಟ ಅನ್ನುವ ಮಟ್ಟಿಗೆ ಇವತ್ತಿನ ಸಮಾಜ ನೋಡ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳ್ತದೆ. ತಮ್ಮ ಅಭಿಪ್ರಾಯ ಬೇಕಾಗಿ ಇವತ್ತಿನ ನ್ಯೂಸ್ ಪೇಪರ್ ಓದಿದ್ರೆ ಎಲ್ಲ ಹೆಡ್ಲೈನ್ಸ್ ಒಂದೇ, ಗೆದ್ದ ನಿರ್ಭಯ. ಬಟ್ ನಿರ್ಭಯ ನಿಜವಾಗಿ ಗೆದ್ದಿದ್ದಾಳಾ?
ನೋ ಡೌಟ್ ನಿರ್ಭಯ ಗೆದ್ದಿದ್ದಾಳೆ, ಬಟ್ ತುಂಬಾ ತಡವಾಗಿದೆ ಅನ್ಸಲ್ವಾ ನಿಮ್ಗೆ? ಆ ಎಲ್ಲಾ ಹೆಡ್ಲೈನ್ಸ್ ಅಲ್ಲಿ ಒಂದು ಕರೆಕ್ಷನ್ ಬೇಕಿತ್ತು, ಕೊನೆಗೂ ಗೆದ್ದ ನಿರ್ಭಯ, ಆಗ ಸರಿ ಆಗ್ತಿತ್ತೋ ಏನೋ ಅಲ್ವಾ? ಪಾಯಿಂಟ್ ಅಷ್ಟೇ, ಚೇಂಜ್ ದಿಸ್ ದಿಸ್ ಇಟ್ಸ್ ಟೈಮ್ ಫಾರ್ ಸೆಲೆಬ್ರೇಷನ್ ಅಂತ ಕೆಲವ್ರು ಸ್ನೇಹಿತರು ಹೇಳಿದ್ರು, ಬಟ್ ಇಟ್ಸ್ ನಾಟ್ ಅ ಟೈಮ್ ಫಾರ್ ಸೆಲೆಬ್ರೇಷನ್, ಇಟ್ಸ್ ಡೆಫಿನೆಟ್ಲಿ ಅ ಟೈಮ್ ಟು ಚೇಂಜ್ ದ ಜ್ಯುಡಿಷಿಯರಿ ಅನ್ಸುತ್ತೆ. ಇಟ್ ಟುಕ್ 4 years, 4 to 5 years ಟು ಬ್ರಿಂಗ್ ಜಸ್ಟಿಸ್ ಟು ಅ ವುಮನ್ ವಿನ್ ಅ ಕ್ಲೀನ್ ಚಿಟ್ ಕೇಸ್ ಅಲ್ವಾ? ಇಟ್ ವಾಸ್ ಡೆಫಿನೆಟ್ಲಿ ಅ ಮರ್ಡರ್ ಪ್ಲಸ್ ಇಟ್ ವಾಸ್ ಅ ಗ್ಯಾಂಗ್ ರೇಪ್. ಒಂದು ಜ್ಯುಡಿಷಿಯರಿಗೆ ಒಂದು ಡಿಸಿಷನ್ ಕೊಡ್ಲಿಕ್ಕೆ ಇಟ್ ಆಲ್ಮೋಸ್ಟ್ ಟುಕ್ 5 years. ವೈ? ಆಬ್ವಿಯಸ್ ಇಟ್ ಇಸ್, ಇಟ್ ಇಸ್ ಆಬ್ವಿಯಸ್ ದಟ್ ಇಟ್ ಇಸ್ ಬೀಂಗ್, ಈಗ ಲಾ ಹೇಗಿದೆ ಅಂದ್ರೆ ವಿ ಆರ್ ಆಕ್ಚುಲಿ ಸೇವಿಂಗ್ ದ ರಾಂಗ್ ಡೂವರ್ಸ್ ರಾದರ್ ದೆನ್ ಪನಿಷಿಂಗ್ ದೆಮ್. ಸ್ವಲ್ಪ ರಾಂಗ್ ಡೂವರ್ಸ್ ಅನ್ನು ಸೇವ್ ಮಾಡಿದಾಗೆ, ಇಫ್ ಯು ಹ್ಯಾವ್ ಸೀನ್ ದ ಕೇಸ್ ಪ್ರಾಪರ್ಲಿ ಇವತ್ತಿನ ಡಿಸಿಷನ್ ನೋಡಿದ್ರೆ, ಲಾಯರ್ಸ್ ದ ಕನ್ವಿಕ್ಟ್ಸ್ ಪರವಾದ ಲಾಯರ್ಸ್ ದೇ ಆರ್ ಗೋಯಿಂಗ್ ಟು ರಿವೀವ್ ದ ಪ್ಲೀ ಅಂತೆ. ಬಟ್ ರಿವೀವಿಂಗ್ ಆಫ್ ಪ್ಲೀ ಇಸ್ ಇಟ್ ನೆಸೆಸರಿ ಫಾರ್ ದಿಸ್ ಕೇಸ್? ಅಂತ ಕೇಸಸ್ಗೆ ರಿವೀವ್ ದ ಪ್ಲೀ ಬೇಕಾ? ದಟ್ ಇಸ್ ದ ಕ್ವೆಶ್ಚನ್ ದ ಜುಡಿಷಿಯರಿ ಹ್ಯಾಸ್ ಟು ಡಿಸೈಡ್. ಬಹಳ ಬೇಸರದ ಸಂಗತಿ ಕೂಡ ಅಷ್ಟೇ, ಒಂದೊಮ್ಮೆ ಆತ ಸಾಬೀತಾಯ್ತು ಅಂತ ಹೇಳಿದ್ರು ಕೂಡ ಇವತ್ತು ಜಿಲ್ಲಾ ನ್ಯಾಯಾಲಯದಿಂದ ಆತ ಹೈಕೋರ್ಟ್ಗೆ ಹೋಗ್ತಾನೆ, ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ, ಅಲ್ಲಿ 7 years ಆದ್ರೆ ಅದಾದ ಬಳಿಕ ರಾಷ್ಟ್ರಪತಿಗೆ ಮತ್ತೊಮ್ಮೆ ಆತ ಹೋಗ್ತಾನೆ. ಇಷ್ಟೆಲ್ಲ ಆಗುದ್ರ ಒಳಗೆ ಅರ್ಧ ಜೀವಮಾನವನ್ನ ಆತ ಕಳೆದಿರ್ತಾನೆ. ಎಕ್ಸಾಕ್ಟ್ಲಿ, ಇಂತಹ ಕೇಸ್ ಅನ್ನು ಸ್ಟೇಟ್ ಡಿಸೈಡ್ ಮಾಡ್ಲಿ, ಡಿಸ್ಟ್ರಿಕ್ಟ್ ಡಿಸೈಡ್ ಮಾಡ್ಲಿ, ವೈ ಶುಡ್ ದ ಸುಪ್ರೀಂ ಕೋರ್ಟ್ ಗಿವ್ ಅ ಡಿಸಿಷನ್ ಟು ದೀಸ್ ಕೇಸಸ್? ಪಾಯಿಂಟ್ ಅಲ್ಲ, ವೇರ್ ದಿಸ್ ಇಸ್ ಹ್ಯಾಪನ್, ದ ಜುರಿಸ್ಡಿಕ್ಷನ್ ಅಲ್ಲಿ ಪನಿಷ್ಮೆಂಟ್ ಆಗ್ಲಿ, ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ಲಿ, ವೈ ಟೇಕ್ ಇಟ್ ಲಾಂಗ್ ಫಾರ್ 5 years, ಗಿವಿಂಗ್ ಅ ರಾಯಲ್ ಟ್ರೀಟ್ಮೆಂಟ್, ಮತ್ತೆ ಅವರಿಗೆ ಗಲ್ಲು ಶಿಕ್ಷೆ? ಇದರಲ್ಲಿ ಅಪರಾಧಿಗಳು 6 ಜನ, ಒಬ್ಬ ಸೂಸೈಡ್. ಅಪರಾಧಿಗಳು ಪ್ರಾಣಿಗಳು, ಪ್ರಾಣಿಗಳಂತ ಹೇಳಿದ್ರು ಅವುಗಳಿಗೆ ಆ ಪದ ಕರೆಕ್ಟ್ ವರ್ಡ್ ಅಲ್ಲ, ಅದು ಪ್ರಾಣಿಗಳಿಗೆ ಅವಮಾನ. 6 ಅಪರಾಧಿಗಳಿಗೆ ಒಬ್ಬ ಸೂಸೈಡ್ ಮಾಡ್ಕೊಂಡ, ಇನ್ನೊಬ್ಬ ಜುವೆನೈಲ್, ಹಿ ಇಸ್ ಔಟ್ ಆಫ್ ದ ಕೇಸ್ ಬಿಕಾಸ್ ಆಫ್ ಬಿಕಾಸ್ ಹಿ ಇಸ್ ಎ ಜುವೆನೈಲ್. ಪಾಯಿಂಟ್ ಕರೆಕ್ಟ್, 17 years ಅಂತ ಹೇಳಿದಕ್ಕೆ 4 ಜನರಿಗೆ 5 ವರ್ಷದ ನಂತರ ಶಿಕ್ಷೆ. ವೇರ್ ಇಸ್ ದ ಜುಡಿಷಿಯರಿ? ಜುಡಿಷಿಯರಿ ಇಸ್ ಸೇವಿಂಗ್ ದ ರಾಂಗ್ ಡೂವರ್ಸ್ ರಾದರ್ ದನ್ ಪನಿಷಿಂಗ್ ದೆಮ್ ಅಂತ ಹೇಳಲಿಕ್ಕೆ ಅನ್ಸ್ತದೆ. ಇದು ಕೇವಲ ದೀಪಿಕಾ ಬಯ್ಯ ಮಾತುಗಳಲ್ಲ, ಇವತ್ತಿನ ಯುವ ಜನತೆಯಲ್ಲಿ ಇರ್ತಕ್ಕಂತಹ ಮಾತುಗಳು. 60 ವರ್ಷದ ಹಿಂದೆ ನ್ಯಾಯಾಂಗವನ್ನ ಅಥವಾ ಎಲ್ಲ ವಿಚಾರಗಳನ್ನ ಪ್ರಸ್ತಾವಿಸುವಾಗ ಖಂಡಿತವಾಗಿ ಅವತ್ತಿನ ಕಾಲಘಟ್ಟ ಅದೇ ರೀತಿಯಲ್ಲಿತ್ತು. ಆದ್ರೆ ಇವತ್ತು ಬದಲಾಗಬೇಕಾಗಿದೆ, ನಾವು ನೀವು ಬದಲಾಗಬೇಕಾಗಿದೆ, ಸಮಾಜ ಬದಲಾಗಬೇಕಾಗಿದೆ, ಇವತ್ತಿನ ನ್ಯಾಯವನ್ನ ನೀಡುವಂತ ಕೋರ್ಟ್ನ ಕೆಲವು ನಿಯಮಗಳು ಬದಲಾಗಬೇಕಾಗಿದೆ ಅನ್ನುವಂಥದ್ದು ಇವತ್ತಿನ ಯುವ ಜನತೆಯ ಉತ್ತರಗಳು. ನಾನು ಸೀತಾರಾಮ ಐತಾಳ್ರಲ್ಲಿ ಮತ್ತೊಮ್ಮೆ, ಸೊ ಇವತ್ತು ದೀಪಿಕಾ ಪೈ ಹೇಳಿದಾಗೆ ಪ್ರತಿಯೊಂದು ಕೂಡ ಭಾರತದಲ್ಲಿ ತೀರ್ಮಾನ ಆಗಬೇಕಾದ್ರೆ ಸುಮಾರು 7 ವರ್ಷಗಳು ಬೇಕಾಗ್ತವೆ. ಬಹಳ ಆರಾಮಾಗಿ ಅವ ಇವತ್ತೊಂದು ಬಾಂಬ್ ಸ್ಫೋಟ ಮಾಡ್ದ ಅಂತ ಹೇಳಿದ್ರೆ 7 ವರ್ಷ ಅವ ಆರಾಮಾಗಿ ಬದುಕಬಹುದು, ತನ್ನ ಸಂಸಾರವನ್ನ ಏನೋ ಒಂದು ರೀತಿ ಅಕಸ್ಮಾತ್ ಜೈಲಿನಲ್ಲಿ ಕಸ್ಟಡಿಯಲ್ಲಿ ಇದ್ದುಕೊಂಡೇ ಆರಾಮವಾಗಿ ಬದುಕಬಹುದು. ಅದು 7 ವರ್ಷ ಆದ್ಮೇಲೆ ನಾನು ಸಾಯ್ಬಹುದು ಅನ್ನುವ ಪರಿಜ್ಞಾನ ಅಥವಾ ಆ ಒಂದು ಮನೋಭಾವವು ಕೂಡ ಇವತ್ತು ಅಪರಾಧಿಗಳಲ್ಲಿ ಬರ್ತಾ ಇದೆಯೋ ಅನ್ನುವಂಥ ಭಾವನೆ. ಸರ್, ಅದಕ್ಕೆ ನಾನು ಹೇಳಿದ್ದು ಬದಲಾವಣೆಗಳು ಯಾರಲ್ಲಿ ಆಗಬೇಕು ಕೇಳಿದ್ರೆ ನನ್ನಲ್ಲಿಯೂ ಆಗಬೇಕು, ನಿಮ್ಮಲ್ಲಿಯೂ ಆಗಬೇಕು, ಪ್ರತಿಯೊಬ್ಬನಲ್ಲಿಯೂ ಆಗಬೇಕು. ಯಾಕೆ ಹೇಳ್ತೇನೆ ಸರ್, ಈ ಅಪರಾಧಿಗಳಿಗೆ ಒಂದು ತೂತು ಸಿಕ್ಕಿಬಿಡ್ತದೆ, ಅಪರಾಧಿಗಳ ಲಾಯರ್ಗಳಿಗೆ ಒಂದು ನ್ಯಾಯದಲ್ಲಿ ಒಂದು ತೂತು ಸಿಕ್ಕಿಬಿಡ್ತದೆ. ಆ ಒಂದು ತೂತಲ್ಲೇ 9 ಸಲ ಅಂದರ್ಬಾರ್ ಆಡುವಂತಹ ಕಚಡಗಳು ಇವರು. ಒಂದು ತೂತಲ್ಲೇ 9 ಸಲ ಅಂದರ್ಬಾರ್ ಆಡ್ತಾರೆ ಇವರು. ಸರ್, ಬದಲಾವಣೆಗಳು ಎಲ್ಲಿಂದ ಆಗಬೇಕು? ಉದಾಹರಣೆಗೆ ಯಾರನ್ನ ಪ್ರತ್ಯೇಕವಾಗಿ ದೂಷಿಸ್ತಾ ಇಲ್ಲ ಸರ್, ಒಂದು ಫಿಲ್ಮಿಗೆ ಹೋಗ್ತೀರಿ, ಅದು ಬಾಲಿವುಡ್ಡೋ ಕನ್ನಡವೋ ಇಂಗ್ಲಿಷೋ ತೆಲುಗೋ ತಮಿಳೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ ಬಿಡಿ, ಒಂದು ಫಿಲ್ಮಿಗೆ ಹೋಗ್ತೀರಿ, ಆ ಫಿಲ್ಮಲ್ಲೇ ಇಟ್ಕೊಳ್ಳಿ, ಆ ಥಿಯೇಟ್ರಲ್ಲಿ ನಡೆಯುವಂಥ ಘಟನೆಗಳು ಬದಿಗಾಕಿ ಫಿಲ್ಮಲ್ಲೇ ಇಟ್ಟುಕೊಳ್ಳಿ. ಸರ್, ಒಂದು ಹುಡುಗನಿಗೆ ಒಂದು ಹುಡುಗಿಗೆ ಮದುವೆ ಆಗ್ತದೆ, ಮದುವೆ ಆದ ಮೇಲೆ ಅವರು ನಡೆಸುವಂತಹ ದೈಹಿಕ ಸಂಬಂಧವನ್ನು ಅಲ್ಲಿ ತೋರಿಸುವ ಅಗತ್ಯವಿದೆಯೇ? ಸರ್, ಆಬ್ವಿಯಸ್ಲಿ ಮದುವೆ ಆದ ಮೇಲೆ ಅಂಥ ಕೆಲಸಗಳು ಆಗಲೇಬೇಕು, ಅದು ಮನುಷ್ಯನ ಸಹಜ ಧರ್ಮ ಅದು. ಅದನ್ನು ಟಿ ವಿಯಲ್ಲಿಯೋ ಸ್ಕ್ರೀನ್ನಲ್ಲಿಯೋ ತೋರಿಸುವಂಥ ಅಗತ್ಯ ಇದುವೆ? ಡೈರೆಕ್ಟಾಗಿ ಇವರಿಗೆ ಮಗು ಹೇರುವುದ ಸೀನನ್ನು ಅಥವಾ ಮಕ್ಕಳಾದ ಮೇಲೆ ನಂತರದ ಸೀನನ್ನು ತೋರಿಸ್ಲಿಕ್ಕೆ ಆಗೋದಿಲ್ವಾ? ಸರ್, ಇದು ಯಾಕೆ ಬೇಕು? ಎಲ್ಲ ನಮಗೆ ಅಂಥದ್ದನ್ನು ಮಾಡಿ ದುಡ್ಡು ಸಂಪಾದನೆ ಮಾಡುವಂಥ ರೀತಿ, ಆವಾಗ ನಮ್ಮ ನೈತಿಕ ಗುಣಗಳನ್ನು ನಾವು ಹೊಳೆಗಾಕಿದ್ದೀವಿ. ಮಕ್ಕಳಿಗೆ ಯಾರು ಒಳಿತನ್ನ ಹೇಳಿಕೊಡಬೇಕು? ಸರ್, ಉದಾಹರಣೆಗೆ ಇಟ್ಟುಕೊಳ್ಳಿ, ಇತ್ತೀಚೆಗೆ ನಡೆದಂತಹ ಮೇಟಿ ಪ್ರಕರಣ, ಆ ಮೇಟಿಯಲ್ಲಿ ಸರ್ ದಯವಿಟ್ಟು, ನಾವು ಯಾವ ವಾಹಿನಿಯನ್ನು ದೂರ್ತಾ ಇಲ್ಲ, ಆದರೆ ನಾನೊಂದು ಫೇಸ್ಬುಕ್ಕಲ್ಲಿ ಒಂದು ಸಂದೇಶವನ್ನು ಬರೆದಿದ್ದೆ. ಕಾರಣ, ಈ ಮೇಟಿ ಅನ್ನುವ ಹೇಲನ್ನು ಮೆಟ್ಟಿಕೊಂಡು ಎಲ್ಲ ವಾಹಿನಿಯವರು ಇದನ್ನು ತೋರಿಸ್ತಾ ಇದ್ದಾರೆ. ಒಂದು ವೇಳೆ ಅಪ್ಪ ಅಮ್ಮಂದಿರು ಮಗನನ್ನು ಕೂರಿಸಿ ಆ ನ್ಯೂಸ್ ಚಾನಲನ್ನು ನೋಡ್ತಾ ಇದ್ದರೆ, ಮಗ ಒಂದು ವೇಳೆ ಪ್ರಶ್ನೆ ಮಾಡಿದರೆ, 5-6 ವರ್ಷದ ಮಗ, ಅಪ್ಪ ಅದು ಎಂತ ತೋರಿಸ್ತಾ ಇದ್ದಾರೆ, ಅದನ್ನು ಅಷ್ಟು ದೊಡ್ಡದಾಗಿ ಯಾಕೆ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ,
ಅಪ್ಪ ಅಮ್ಮ ಏನು ಉತ್ತರ ಕೊಡಬೇಕು? ಸರಿ ಬೇಡ, ಅಪ್ಪ ಅಮ್ಮನಾದರೂ ಏನೋ ತಪ್ಪಿ ಉತ್ತರ ಕೊಟ್ಟರು, ಆ ಮಗುವಿನ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮ, ಇದೇ ಮಗು ನಾಳೆ ಇಂಥದ್ದು ತಪ್ಪಲ್ಲ ಅಂತ ಒಂದು ಗ್ರಹಿಕೆಯ ಮೇಲೆ ಬೆಳೆದರೆ ಇದಕ್ಕೆ ಯಾರು ಹೊಣೆ? ಬರೇ ವಾಹಿನಿಯನ್ನು ದೂರ್ತಾ ಇಲ್ಲ ಸರ್, ನಾನು ಸಿನಿಮಾ ರಂಗ, ವಾಹಿನಿ, ನನ್ನಂಥವನು, ನಿಮ್ಮಂಥವ್, ನಾವು ಎಲ್ಲೋ ಗೊತ್ತಿಲ್ಲದೋ ಗೊತ್ತಿದ್ದೋ ತಪ್ಪು ಮಾಡ್ತಾ ಇದ್ದೇವೆ. ಒಂದು ಹುಡುಗಿ ಹೋದಾಗ ಅದನ್ನು ಕಮೆಂಟ್ ಮಾಡೋದು ಇದಕ್ಕೆ ಒಂದು ಕಾರಣ, ಅತ್ಯಾಚಾರಕ್ಕೆ. ಸರ್, ಇದು ಬದಲಾಗಬೇಕು ಸರ್. ಬದಲಾವಣೆ ಹುಡುಗರಲ್ಲಿ ಮಾತ್ರ ಅಲ್ಲ, ಹುಡುಗಿಯರಲ್ಲಿಯೂ ಆಗಬೇಕು, ತಂದೆ ತಾಯಿಯರಲ್ಲಿಯೂ ಆಗಬೇಕು, ಮುದುಕ ಮುದುಕಿಯರಲ್ಲಿಯೂ ಆಗಬೇಕು. ಹೆಣ್ಣೆನ್ನುವುದು ನನ್ನ ದೇಹದ ಒಂದು ಮೂಳೆ ತುಂಡು, ಆಕೆ ನನಗೆ ಉಪಯೋಗಕ್ಕೆ ಬರುವಂಥ ವಸ್ತು ಅಂತ ತಿಳಿದುಕೊಂಡವರಲ್ಲಿ ಎಲ್ಲರೂ ಈ ಬದಲಾವಣೆ ಆಗಬೇಕು ಸರ್. ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಎತ್ತರು ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೈವತಾಹ, ಇದರ ಮೇಲೆ ಭಾರತ ನಿಂತಿದೆ ಅಂತ ಹೇಳ್ತಾರೆ. ಎಲ್ಲಿ ನಿಂತಿದೆ ಸರ್, ನೀವೇ ಹೇಳಿ. ಅದು ನಿಂತಿದ್ದ ಹೌದಾದಲ್ಲಿ ನಿರ್ಭಯ ಕೇಸ್ ಅಂತ ನೀವು ಇವತ್ತು ನಾನು ನೀವು ಮಾತಾಡ್ಲಿಕ್ಕಿತ್ತು? ಮಹಿಳಾ ಸಬಲೀಕರಣ ಅಂತ ಮಾತಾಡ್ತಾರೆ, ಖಾಲಿ ಸ್ಲೋಗನ್, ಸ್ಪರ್ಧೆಗಳು ನಡೀತವೆ. ಎಫೆಕ್ಟಿವ್ ಆಗಿ ವುಮೆನ್ ಎಂಪವರ್ಮೆಂಟ್ ಖಾಲಿ ಸ್ಲೋಗನ್ ಮಾತ್ರ. ಇವತ್ತು ಮಹಿಳಾ ಕೆಲವು ಪ್ರತಿಭಟನೆಗಳು ಅಥವಾ ಕೆಲವು ಆ ಒಂದು ತಂಡಗಳು ಯಾವುದಕ್ಕೆ ಸೀಮಿತವಾಗಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಜಾತಿಯನ್ನ ಅಥವಾ ಯಾವ್ದಾದ್ರು ಒಂದು ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಅಥವಾ ಮಸೀದಿ ಒಳಗೆ ಹೋಗ್ಲಿಕ್ಕೆ ಇಂಥದಕ್ಕೆ ಮಾತ್ರ ಸೀಮಿತ ಆಯ್ತಾ ಹಾಗಾದ್ರೆ ಇವೆಲ್ಲವೂ? ಲೆಟ್ ಮಿ ಫಿನಿಶ್. ಅಷ್ಟೇ ಅಲ್ಲ, ಈಗ ನಾನು ಇನ್ ಕೇಸ್ ಇಫ್ ಐ ಫೈಟ್ ಫಾರ್ ವುಮೆನ್, ನಾಳೆ ಬರೋದು ಒಂದೇ ವರ್ಡ್, ದೀಪಿಕಾ ಇಸ್ ಅ ಫೆಮಿನಿಸ್ಟ್. ಹಕ್ಕಿಗೆ ಹೋರಾಡಿದ್ರೆ ಒಂದೇ ಶಬ್ದ, ಶೀಸ್ ಅ ಫೆಮಿನಿಸ್ಟ್. ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಝಾನ್ಸಿ ಕಿ ರಾಣಿ ಮತ್ ಬನ್ ಅಂತ ಹೇಳ್ತಾರೆ. ಇನ್ನೂ ಕೆಲವರು, ಹುಡುಗಿಯರನ್ನ ಯಾಕೆ ಓದಿಸ್ತೀರಿ, ನಾಳೆ ಮದುವೆಯಾಗಿ ಹೋಗುವವರಲ್ಲ, ಹುಡುಗಿಯರನ್ನ ಓದಿಸೋದು ಯಾಕೆ, ಓದಿಸಿ ಎಂತ ಮಾಡ್ಲಿಕ್ಕೆ ಉಂಟು, ಅವ್ರು ನಿಮ್ಮನ್ನು ನೋಡ್ಕೊಳ್ತಾರಾ ಅಂತ ಪ್ರಶ್ನೆಗಳು ಬರ್ತವೆ. ದಿಸ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಫೇಸ್ಡ್ ವೆನ್ ಮೈ ಪೇರೆಂಟ್ಸ್ ಸ್ಟಾರ್ಟೆಡ್ ಟು ಟೀಚ್ ಮೀ. ಸಿಂಪಲ್, ಓದ್ತಾಳೆ ಹುಡುಗಿ, ಯಾಕೆ ಓದಿಸ್ಬೇಕು, ಅವಳು ಮನೇಲಿ ಕೂತ್ಕೊಳ್ಳಿ, ಇಂಥ ಶಬ್ದಗಳು ಕೇಳಿ ಬರ್ತವೆ. ಟು ಆಲ್ ಮೈ ಬ್ರದರ್ಸ್ ಸಿಟಿಂಗ್ ಔಟ್ ದೇರ್, ಆಲ್ ದ ಮೆನ್ ಔಟ್ ದೇರ್, ನೋ ಅಫೆನ್ಸ್, ಬಟ್ ಹುಡುಗಿಯರಿಗೆ ಹೇಳ್ತಾರೆ ಈ ದಾರಿಯಲ್ಲಿ ಹೋಗ್ಬೇಡ, ಆ ದಾರಿಯಲ್ಲಿ ಹೋಗು, ಇದು ಮಾಡಬೇಡ, ಅದು ಮಾಡಬೇಡ, ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಥಿಯೇಟರ್ ಹೋಗ್ಬೇಡ, ಹೋಟೆಲ್ ಹೋಗ್ಬೇಡ, ಈಚೆ ಹೋಗ್ಬೇಡ, ಆಚೆ ಹೋಗ್ಬೇಡ, ಫ್ರೆಂಡ್ ಮನೆಗೆ ಹೋಗ್ಬೇಡ, ಹುಡುಗಿ ಅಣ್ಣ, ನಿನ್ನ ಫ್ರೆಂಡ್ ಅಣ್ಣ ಇರ್ತಾನೆ, ಅವ್ನು ನಿಂಗೆ ಏನಾದರೂ ಮಾಡಿದರೆ. ಬಟ್ ಅದೇ ತಂದೆ ತಾಯಿ ಹುಡುಗನನ್ನು, ಮಗನನ್ನು ಕರೆದು, ಮಗ ಅವಳು ನಿನ್ನ ತಂಗಿದ್ದು ಫ್ರೆಂಡ್, ಶೀ ಈಸ್ ಜಸ್ಟ್ ಲೈಕ್ ಯುವರ್ ಸಿಸ್ಟರ್, ಡೋಂಟ್ ಲುಕ್ ಎಟ್ ಹರ್ ಇನ್ ದ್ಯಾಟ್ ವೇ, ಡೋಂಟ್ ಓಗಲ್ ಎಟ್ ಹರ್. ಇನ್ ಕೇಸ್ ಒಂದು ಟೀಚರ್, ಮಗ ಟೀಚರ್ ಇದ್ದರೆ, ಎಲ್ಲ ಗರ್ಲ್ ಸ್ಟೂಡೆಂಟ್ಸ್ ಆರ್ ಯುವರ್ ಸ್ಟೂಡೆಂಟ್ಸ್, ನೀನು ಅವರಿಗೆ ಗುರು, ನೀನು ಅವರಿಗೆ ದೇವರಿದ್ದಾಗೆ, ಅವರನ್ನು ಕಾಮದ ಹಾಕಿ ಉಪಯೋಗಿಸಬೇಡ ಅಂತ ಹೇಳಿದರೆ ಪ್ರೊಬಾಬ್ಲಿ ನಾವ್ ಯು ಡೋಂಟ್ ಹ್ಯಾವ್ ಟು ಫೇಸ್ ಸೋ ಮಚ್ ಆಫ್ ಸುಸೈಡ್ಸ್ ಆಫ್ ವುಮೆನ್. ಇನ್ನೊಂದು ಪಾಯಿಂಟ್, ಒಂದು ಚಿಕ್ಕ ಹುಡುಗಿ ಬಂದು ನನ್ನ ಹತ್ರ ಕೇಳ್ತಾಳೆ, ಅಕ್ಕ ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್, ಒಬ್ಬ ನನ್ನ ಟೀಚರ್ ಬಂದು ನನ್ನ ಜೆನಿಟಲ್ಸ್ ಮುಟ್ಟಿದ್ರು, ವಾಟ್ ಡು ಐ ರಿಯಾಕ್ಟ್ ಫಾರ್ ಹರ್, ನನಗೆ ಎಂತ ಮಾಡೋದು ಗೊತ್ತಾಗ್ಲಿಲ್ಲ, ತಂದೆ ತಾಯಿ ಹತ್ರ ಹೇಳಲಿಕ್ಕೆ ಆಗಲಿಲ್ಲ, ನನಗೆ ಮುಜುಗುರವಾಯಿತು. ನಾನು ಅವಳಿಗೆ ಕೇಳಿದ್ದು ಒಂದೇ, ನಿನಗೆ ಬಾ ಇಲ್ವಾ, ವರ್ ಯು ಡಂಬ್, ಕುಡೆಂಟ್ ಯು ಶೌಟ್ ಎಟ್ ದಟ್ ಪರ್ಸನ್, ಬೊಬ್ಬೆ ಹಾಕ್ಲಿಕ್ಕೆ ಆಗಲಿಲ್ವಾ, ಅನ್ಲೆಸ್ ಯು ಸ್ಪೀಕ್ ಫಾರ್ ಯುವರ್ ಸೆಲ್ಫ್ ಯಾರು ನಿನ್ನ ಸಹಾಯಕ್ಕೆ ಬರೋದಿಲ್ಲ, ಯು ಹ್ಯಾವ್ ಟು ಬಿ ಓಪನ್, ಸ್ವಲ್ಪ ಮೈಂಡ್ ಓಪನ್ ಮಾಡಬೇಕು, ತಂದೆ ತಾಯಿ ಇರಲಿ, ನೀವು ಇರಲಿ, ನಾನಿರಲಿ, ಎವ್ರಿ ಒನ್, ಇಟ್ ಶುಡ್ ಬಿ ಅ ಕಲೆಕ್ಟಿವ್ ಎಫರ್ಟ್ಸ್ ಟು ಫೈಟ್ ಅಗೇನ್ಸ್ಟ್. ಭಾರತದಲ್ಲಿ ಇರತಕ್ಕಂಥ ದೊಡ್ಡ ಸಮಸ್ಯೆ ಅದು. ಅನೇಕ ಮಹಿಳೆಯರಿಗೆ ಇಂತಹ ಸಂದರ್ಭಗಳು ಒದಗಿದಾಗ ಹೊರಗಿನ ಜಗತ್ತಿಗೆ ಹೇಳಿಕೊಳ್ಳಿಕ್ಕೆ ಹೆದರ್ತಾರೆ, ಇವತ್ತು ಹೇಳಿದ್ರೆ ನಾಳೆ ದಿನ ನನ್ನ ಮದುವೆ ಆಗುದಿಲ್ಲ, ಕರೆಕ್ಟ್, ಅಥವಾ ನನ್ನ ಮನೆಯವರೇ ನನ್ನನ್ನು ಹೊರಗಾಕಿದ್ರು ಹಾಕಿದ್ರು, ಸಮಾಜ ನೋಡುವ ದೃಷ್ಟಿ ಬದಲಾಗ್ತದೆ, ಇವತ್ತು ನನ್ನನ್ನು ಒಂದು ಸೇವಕಿ ಅಂತ ಯಾರು ನಡೆಸ್ಕೊಂಡು ಹೋಗ್ತಾರೆ. ಈ ಕಾರಣಕ್ಕಾಗಿ ಎಷ್ಟೋ ಸಂದರ್ಭಗಳಲ್ಲಿ ಮುಚ್ಚಿ ಹಾಕಿಕೊಂಡಂತಹ ವಿಚಾರಗಳು ಇರ್ತದೆ. ಅದರ ಜೊತೆಯಲ್ಲೇ ಇವತ್ತು ಪೊಲೀಸ್ ಇಲಾಖೆಯಿಂದಲೂ ಕೂಡ ಕೆಲವು ತಪ್ಪುಗಳು ನಡೆದಿವೆ. ಸೊ ಒಟ್ಟಾರೆಯಾಗಿ ವೀಕ್ಷಕರೇ, ಇವತ್ತು ಹೆಣ್ಣುತನದ ಹತ್ಯೆಯನ್ನು ನಾವು ಮಾಡ್ತಾ ಇದ್ದೇವೆ, ಅಥವಾ ಅದಕ್ಕೆ ಗೊತ್ತಿಲ್ಲದೆಯೋ ಗೊತ್ತಿಲ್ಲದೆಯೋ ಪೋಷಕರು ಕೂಡ ಒಂದು ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದೇನೋ. ಇವತ್ತಿನ ಯುವ ಜನತೆಗೆ ತಿಳಿ ಹೇಳುವಂತ, ಇವತ್ತು ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದಾಗೆ ಪಿಕ್ಚರ್ಗಳಲ್ಲಿ ನಾವೇ ತೋರಿಸ್ಬಿಡ್ತೇವೆ ಇಂಥದನ್ನು ಮಾಡಿ ಮಕ್ಕಳೇ ಅಂತ ಹೇಳಿ, ಇದೆಲ್ಲವೂ ಕೂಡ ಬದಲಾಗಬೇಕಾಗಿದೆ ಅಂತ ಈ ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ.
ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಯಾಕೆ ಕರೆಗಳನ್ನು ಸ್ವೀಕರಿಸ್ತಾ ಇಲ್ಲ ಸ್ಪಂದನ ವಾಹಿನಿಯಿಂದ? ಅನೇಕರು ಇವತ್ತು ಯುವ ಜನತೆಯ ಮಾತುಗಳನ್ನು ಕೇಳಿಸಿಕೊಳ್ಳುವಂತಹ ಅಗತ್ಯ ಇದೆ. ಇದುವರೆಗೆ ಎಲ್ಲರೂ ಕೂಡ ಯುವಕರಿಗೆ ಅಥವಾ ತಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಿದ್ದೀರಾ, ಇದೀಗ ಅವರ ಮಾತುಗಳನ್ನು ನೀವು ಕೇಳಿಸಿಕೊಳ್ಳುವಂತಹ ಅವಶ್ಯಕತೆಗಳಿವೆ. ಎತ್ತೋ ಒಂದು ಕಡೆ ಸಮಾಜವನ್ನ ಇದೇ ಸಮಾಜ ಹಾಳು ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸೊ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಮತ್ತೊಮ್ಮೆ ತಮ್ಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸೀತಾರಾಮ್ ಐತಾಡ್ರಲ್ಲಿ ಬ್ರೇಕ್ಗಿಂತ ಮೊದಲಿಗೆ ಒಂದು ವಿಚಾರದ ಕುರಿತಾಗಿ ಪ್ರಸ್ತಾವಿಸಿದೆ. ಇವತ್ತು ಪೊಲೀಸ್ ಇಲಾಖೆಯಿಂದಲೂ ಕೂಡ ಕೆಲವು ತಪ್ಪುಗಳಾಗ್ತಾ ಇವೆ, ಅಥವಾ ಕೇಸ್ ನಮೂದಿಸಿಕೊಳ್ಳುವಲ್ಲಿ ಅಥವಾ ಕೆಲವು ಅಧಿಕಾರಿಗಳನ್ನ ಹೋಗಿ ಸಹಾಯವನ್ನ ಕೇಳಿದ್ರೆ ಅವರೇ ಅದನ್ನ ತ್ಯಜಿಸುವಂಥದ್ದು. ಕೇವಲ ಕೆಲಸ ಏನು, ನಮ್ಮ ಅಧಿಕಾರ ಏನು ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ನಮ್ಮ ಕೆಲಸ ಏನು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಕೇವಲ ಹಫ್ತ ವಸೂಲಿ ಮಾಡೋದು ಮಾತ್ರ ನಮ್ಮ ಕೆಲಸ ಅನ್ನೋದನ್ನ ಕೆಲವು ಅಧಿಕಾರಿಗಳು ಆ ರೀತಿಯಾಗಿ ಭಾವಿಸಿದ್ದಾರೆ. ಅದರ ಜೊತೆಯಲ್ಲಿ ಆಕೆಯನ್ನು ಸಮಾಜ ನೋಡುವಂತಹ ಪರಿ. ಸರ್, ಇದಕ್ಕೆ ಒಂದು ಉತ್ತರ, ಇತ್ತೀಚೆಗೆ ನಾನೊಂದು ಪ್ರೋಗ್ರಾಮ್ ಅನ್ನು ನೋಡಿದ್ದೆ ಟಿ ವಿಯಲ್ಲಿ. ಅದರಲ್ಲಿ ಕರ್ನಾಟಕದ ಸಿಂಗಮ್ ಅಂತಲೇ ಒಂದು ಫೇಮಸ್ ಆದಂತಹ ಒಂದು ವ್ಯಕ್ತಿ, ಈಗ ಪ್ರಸ್ತುತ ಮೈಸೂರು ಜಿಲ್ಲೆಯ ಎಸ್ ಪಿ ರವಿ ಚನ್ನಣ್ಣನವರ್, ಅವರೊಂದು ಮಾತು ಹೇಳ್ತಾರೆ. ಸರ್, ನಾವು ಯಾಕೆ ಬರೇ ಪೊಲೀಸರನ್ನು ದೂರಬಾರದು ಅಂತ, ನೀವು ದೂರಿದ್ದು ತಪ್ಪಲ್ಲ ಅಥವಾ ಇನ್ನೊಂದಲ್ಲ, ಬರೇ ಪೊಲೀಸರನ್ನು ಯಾಕೆ ದೂರಬಾರದು ಅನ್ನೋದಕ್ಕೆ ಒಂದು ಮಾತು ಹೇಳಿ ಮುಂದುವರಿಸ್ತೇನೆ. ಪೊಲೀಸರು ಮತ್ತು ಜನಸಾಮಾನ್ಯರು ಇಬ್ಬರಲ್ಲಿ ನಿಮ್ಮ ಡೆಫಿನಿಷನ್ ಏನು ಸರ್ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಪೊಲೀಸರೆಂದರೆ ಸಮವಸ್ತ್ರ ಅಂದರೆ ಯೂನಿಫಾರ್ಮನ್ನು ಧರಿಸಿದಂತಹ ನಾಗರಿಕರು. ನಾಗರಿಕರಂದರೆ ಯೂನಿಫಾರ್ಮ್ ಸಮವಸ್ತ್ರ ಇಲ್ಲದೇ ಇರುವಂತಹ ಪೊಲೀಸರು ಅಂತ. ಸರ್, ಇದೇ ಪೊಲೀಸರಿಗೆ ಎಲ್ಲ ನಾಗರಿಕರಿಂದ ಒಟ್ಟಾಗಿ ಒಂದು ಒಳ್ಳೆ ಪ್ರೇರಣೆ ಸಿಗ್ತದೆ, ಎಲ್ಲ ನಾಗರಿಕರು ಸೇರಿ ಒಂದು ಫೈಟ್ ಮಾಡ್ತಾರೆ ಅಂತ ಗೊತ್ತಾದರೆ ಯಾಕೆ ತಗೊಳ್ಳೋದಿಲ್ಲ ಸರ್? ಸರ್, ನೀವು ನಿರ್ಭಯ ಕೇಸನ್ನು ಮಾತಾಡ್ತಾ ಇದ್ದೀರಿ. ಕೆಲವು ಹುಡುಗರು ಕೆಲವು ತಂದೆ ತಾಯಿಯಂದರು ಎಲ್ಲ ಹೇಳುವಂಥ ಮಾತಿದೆ, ಇದು ಬಟ್ಟೆ ಕಾರಣ, ಅದು ಹೌದು ಅಂತಲೂ ಅಲ್ಲ ಅಂತ. ನಾನು ಎರಡಕ್ಕೂ ವಿರೋಧ ಮಾಡ್ತೇನೆ ಸರ್. ಕೆಲವರು ಹೌದು ಅಂತ ಹೇಳ್ತಾರೆ, ನೋಡಿ ಸೀರೆಯಲ್ಲಿ ತುಂಬ ಎಕ್ಸ್ಪೋಸ್ ಆಗ್ತದೆ, ಅದೂ ತಪ್ಪು. ಎಕ್ಸ್ಪೋಸಿವ್ ಡ್ರೆಸ್ ಹಾಕ್ಕೊಂಡ್ರೂ ಇವ ಹುಡುಗ ರೇಪ್ ಮಾಡೋದು, ಅದೂ ತಪ್ಪು. ಯಾಕೆ ಹೇಳ್ತೇನೆ ಸರ್? ಸರ್, ಚೂಡಿದಾರ ಹಾಕ್ಕೊಂಡಂತಹ ಹೆಣ್ಣಿನ ರೇಪೆ ಆಗಲಿಲ್ವಾ ಭಾರತದಲ್ಲಿ? ಸೌಜನ್ಯ ಕೇಸ್, 6 ವರ್ಷದ ಮಗುವನ್ನ ಬಿಡ್ಲಿಲ್ಲ, 78 ವರ್ಷದ ಮುದುಕಿಯನ್ನ ಬಿಡ್ಲಿಲ್ಲ, ಗೊತ್ತಿದೆ ಅಲ್ವಾ ಸರ್? ಸರ್, ಹಾಗಾಗಿ ಯಾವುದನ್ನು ದೂರಬಾರದು? ಇಂತಹ ಮನಸ್ಥಿತಿಯ ವ್ಯಕ್ತಿಗಳು ಸಮಾಜದಲ್ಲಿ ಇರುವುದರಿಂದಲೇ ಇಂತಹ ಮನಸ್ಥಿತಿಯ ವ್ಯಕ್ತಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಸರ್, ನಾಗರಿಕರು ಪೂರ್ತಿ ಅವರಿಗೆ ಸಹಕಾರವನ್ನು ಕೊಡ್ಲಿ, ಯಾಕೆ ಸರ್ ಪೊಲೀಸರು ಅಂಥ ಕೆಲಸವನ್ನು ಮಾಡೋದಿಲ್ಲ? ಇದೇ ಚನ್ನಣ್ಣನವರು ಹೇಳ್ತಾರೆ, ನಮಗೆ ನಾಗರಿಕರಿಂದ ಯಾವುದೇ ಸಪೋರ್ಟ್ ಬರಲಿಲ್ಲ ಅಂತಾರೆ, ನಾವು ಯಾವುದೇ ಕೇಸನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್, ಅವರು ಎಂಥದ್ದು ದೇವತೆಗಳ ಸರ್? ಅವರು ನಮ್ಮಂತೆ ಮನುಷ್ಯರು, ಪೊಲೀಸರು ನಮ್ಮಂತೆ ಮನುಷ್ಯರು. ಅವರಿಗೆಲ್ಲ ಇದ್ದಾರೆ ಇಲ್ಲ ಹೇಳೋದಿಲ್ಲ, ಕರಪ್ಟ್ ಆಫೀಸರ್ಸ್ ಇದ್ದಾರೆ ಇಲ್ಲ ಅದು ಸೆಕೆಂಡ್ರಿ ಸರ್. ಬಟ್ ಇಂಥದ್ದು ಆಗಲಿಕ್ಕೆ ಕಾರಣ, ನಾನು ಇನ್ನೊಬ್ಬರನ್ನು ದೂರುವ ಬದಲು ನಾನು ನನ್ನನ್ನು ದೂರ್ತಾ ಇದ್ದೇನೆ ಸರ್. ಯಾಕೆಂದರೆ ನನ್ನ ಮನೆಯಲ್ಲಿ ನಾನು ಅಂಥದ್ದು ನೋಡ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಇರುವಂಥ ಸಣ್ಣ ಹೆಣ್ಣು ಮಕ್ಕಳು ಯಾವುದೋ ಒಂದು ಕಾಶಿನಾಥ್ ಮೂವಿಯನ್ನು ಇನ್ನೊಂದು ಮತ್ತೊಂದು ಎರಡು ಮಗದನ್ನು ನೋಡಿ ಯಾವುದೋ ಒಂದು ಎಂತ ಹೇಳು ಸರ್, ಸಿಲ್ಲಿ ಜೋಕಿಗೆ ಈ ಹೆಣ್ಣು ನಗಾಡ್ತದೆ. ಅದಕ್ಕೆ ಕಾರಣ ಯಾರು ಸರ್? ಟಿ ವಿ ಚಾನೆಲ್ನವರು ಒಪ್ಪಿಕೊಳ್ಳೋಣ, ಕಾರಣ ಯಾರು? ನಾನು, ನನ್ನ ಮನೆಯ ಹಿರಿಯವರು. ಯಾಕೆ ನಾವು ಆ ಹೆಣ್ಣನ್ನು ಆ ಪ್ರೋಗ್ರಾಮ್ ನೋಡಲಿಕ್ಕೆ ಬಿಟ್ಟದ್ದು ತಪ್ಪು? ಹಾಗಾಗಿ ತಪ್ಪು ನಡೆಯುವಂಥದ್ದು ಡ್ರೆಸ್ಸಿಂದಲ್ಲ, ಅವರ ನಡೆನುಡಿಯಿಂದಲ್ಲ, ಅವರ ಒಳಗೆ ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರದಿಂದ ತಪ್ಪು ನಡೆಯುವಂಥದ್ದು ಸರ್. ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರ ಉತ್ತಮವಾಗಿದ್ರೆ ಗಂಡಾಗಲಿ ಹೆಣ್ಣಾಗಲಿ ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಕೆಟ್ಟದ್ದಾಗಿದ್ದರೆ ತಪ್ಪು ಮಾಡ್ತಾನೆ, ಏನೂ ಅಲ್ಲದಾಗಿದ್ದರೆ ಮೂಕ ಪ್ರೇಕ್ಷಕನಾಗಿ ಯಾವುದಕ್ಕೂ ನಾನು ಇಲ್ಲ ಅಂತ ಸುಮ್ಮನೆ ಕೂತಿರ್ತಾನೆ ಸರ್. ಇದು ಮೂರು ಬಳಗ ಇರ್ತದೆ, ಇದು ನನ್ನ ಅಭಿಪ್ರಾಯ ಸರ್. ಇದು ಬ್ಯೂಟಿಫುಲ್ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಬಹುಶಃ ಇದೇ ಕಾರಣಕ್ಕೆ ನಾನು ಈ ಹಿಂದೆ ಹೇಳಿದ್ದು, ಇವತ್ತು ಅನೇಕರು ಕರೆ ಮಾಡಿ ಯುವ ಜನತೆಗೆ ಬುದ್ಧಿವಾದ ಹೇಳುವವರಿದ್ದಾರೆ, ಯಾಕೆ ಸುಮ್ಮನೆ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತೀರಾ, ಕೋರ್ಟಿನಲ್ಲಿ ಇದಕ್ಕೆ ನ್ಯಾಯವನ್ನು ದೊರಕಿಸಿಕೊಳ್ಳಬಹುದು. ಇವತ್ತು ಯುವ ಜನತೆಯ ಮಾತನ್ನು ಅವ್ರು ಕೇಳಿಸ್ಕೊಳ್ಬೇಕಾಗಿದೆ ಅನ್ನುವ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ. ಸೊ ದೀಪಿಕಾ ಪೈಯಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಬರ್ತವೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಪ್ರತಿಭಟನೆ ಆಯಿತು, ಒಂದು ಹೆಣ್ಣಿನ ಅತ್ಯಾಚಾರದಲ್ಲಿ ಪ್ರತಿಭಟನೆ ಆಯಿತು, ಇಲ್ಲಿ ABVPಯವರನ್ನ JNUಯವರು ಮತ್ತು ಮತ್ತೊಬ್ಬರು ದೂಷಿಸ್ತಾರೆ, ಇತ್ತ ಈ ಸಂಘಟನೆಗಳ ನಡುವೆ ಗಲಾಟೆಗಳು, ಅತ್ತ BJPಯವರು ಕಾಂಗ್ರೆಸ್, ಕಾಂಗ್ರೆಸ್ BJP, ಈ ರೀತಿಯಾಗಿ ಏನೋ ಒಂದು ರೀತಿ ಆ ಪ್ರಕರಣವನ್ನು ದೊಂಬರಾಟವನ್ನಾಗಿ ಮಾಡಿಬಿಡ್ತಾರೆ ಇವರು. ಸೊ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಹೋಗ್ತಾ ಇದೆ, ನಮ್ಮಲ್ಲಿ ಮೂಡ್ತಾ ಇದೆ? ರಾದರ್ ದನ್ ಟೇಕಿಂಗ್ ಇಟ್ ಆಸ್ ಯು ನೋ ಪರ್ಸನಲ್, ಸಿಂಪತಿ ತೋರಿಸ್ತಾರೆ ಬಟ್ ಎಂಪಥೆಟಿಕ್ ಆಗಿ ಥಿಂಕ್ ಮಾಡಲ್ಲ. ಆ ಹುಡುಗಿ ನನಗೆ
ನನಗೆ ನೆಕ್ಸ್ಟ್ ಡೇ 17 December 2012 ನ್ಯೂಸ್ ಪೇಪರ್ ಓದಿದ ನಂತರ ಏನ್ ಅನ್ಸಿದ್ ಗೊತ್ತುಂಟಾ, ಇಟ್ ವಾಸ್ ನಾಟ್ ಹರ್ ರೇಪ್, ಇಟ್ ವಾಸ್ ಮೈ ರೇಪ್. ಹೀಗೆ ಥಿಂಕ್ ಮಾಡಿದ್ರೆ ಪ್ರತಿಯೊಬ್ರು ಇಫ್ ದೇ ಫೀಲ್ ಎಂಪಥೆಟಿಕ್ ಟುವರ್ಡ್ಸ್ ದಟ್ ಗರ್ಲ್, ಥಿಂಗ್ಸ್ ವಿಲ್ ಚೇಂಜ್. ಅಯ್ಯೋ ಅವಳು ಡೆಲ್ಲಿಯಲ್ಲಿ ಈಗಲೂ ಜನರು ಎಂತ ಮಾತಾಡ್ತಾರೆ ಗೊತ್ತುಂಟಾ, ಶಿ ವಾಸ್ ಗೋಯಿಂಗ್ ಔಟ್ ಎಟ್ ನೈಟ್, ವಾಟ್ ವರ್ಕ್ ಡಿಡ್ ಶಿ ಹ್ಯಾವ್ ಎಟ್ ನೈಟ್ ವಿತ್ ದಟ್ ಬಾಯ್? ಯಾಕೆ ತಿರ್ಗಾಡ್ಲಿಕ್ಕಿಲ್ವಾ, ಹುಡುಗಿ ತಿರ್ಗಾಡ್ಲಿಕ್ಕೆ ಇಲ್ವಾ? ದಟ್ ಇಸ್ ಹರ್ ಟೋಟಲ್ ರಾಂಗ್ ಮಿಸ್ಟೇಕ್. ಅವಳು ಯಾಕೆ ಹತ್ತಿದ್ದು? ಜನರು ಅವ್ರು ಮಾಡಿದಾರಂತ ಹೇಳಲ್ಲ, ಹುಡುಗಿದೇ ತಪ್ಪು ಅಂತ ಪ್ರತಿಬಿಂಬಿಸ್ತಾರೆ. ದೇ ವಿಲ್ ನಾಟ್ ಸಿ ದ ಎಸೆನ್ಸ್ ಆಫ್ ವಾಟ್ ಹ್ಯಾಸ್ ಹ್ಯಾಪೆಂಡ್. ಅವಳು ವಸ್ತ್ರವನ್ನು ಧರಿಸಿದ್ದಾಳೆ ಅಥವಾ ಮತ್ತೊಂದಕ್ಕೆ ಈ ರೀತಿ ಆಗ್ತದೆ ಅಂತ ನಾವು ಹೇಳ್ತೇವೆ ಅಂತ ಆದ್ರೆ ನಮ್ಮಲ್ಲಿ ಅವಳನ್ನ ಕಾಪಾಡುವಂತ ತಾಕತ್ತಿಲ್ಲ ಅಂತ ಅರ್ಥ. ಇಟ್ ಇಸ್ ಮೋರ್ ಲೈಕ್ ಜನರು ಜಜ್ಮೆಂಟ್ ಅಲ್ಲಿ ಆಗ್ತಾರೆ. ಇಟ್ ಇಸ್ ಲೈಕ್ ಓಕೆ ಹಾ, ಅವಳು ಜೀನ್ಸ್ ಹಾಕಿದ್ದಾಳೆ, ಶಿ ಮಸ್ಟ್ ಬಿ ಅ ವೆರಿ ಫಾರ್ವರ್ಡ್ ಗರ್ಲ್. ಅವಳು ಅಲ್ಲಿ ಕೆಲಸ ಮಾಡ್ತಾಳೆ, ಶಿ ವರ್ಕ್ಸ್ ಇನ್ ಪಿಜ್ಜಾ ಹಟ್, ಶಿ ವರ್ಕ್ಸ್ ಇನ್ ಡೊಮಿನೋಸ್, ಶಿ ಇಸ್ ಈಸಿ ಗೋಯಿಂಗ್ ಅಂತ ಎನ್ಸ್ಕೊಳ್ತಾರೆ. ಇಟ್ ಇಸ್ ನಾಟ್ ರೈಟ್, ಸ್ಟಾಪ್ ಬೀಯಿಂಗ್ ಜಜ್ಮೆಂಟಲ್. ಅವಳು ಎಲ್ಲಿ ವರ್ಕ್ ಮಾಡ್ತಾಳೆ ದಟ್ ಇಸ್ ನಾಟ್ ಇಂಪಾರ್ಟೆಂಟ್, ಅವಳು ಎಂತ ಮಾಡ್ತಾಳೆ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ಶಿ ಇಸ್ ಅ ಗರ್ಲ್, ಶಿ ಇಸ್ ಅ ವುಮನ್ ಅಂಡ್ ಶಿ ನೀಡ್ಸ್ ರೆಸ್ಪೆಕ್ಟ್. ನಮಗೆ ಬಸ್ಸಲ್ಲಿ ರಿಸರ್ವೇಷನ್ ಬೇಡ, ಬಟ್ ವಿ ವಾಂಟ್ ದ ರೈಟ್ ಟು ಲಿವ್ ಈಕ್ವಲಿ. ನಮಗೆ ಬಸ್ಸಲ್ಲಿ ರಿಸರ್ವೇಷನ್ ಬೇಡ, ಬಟ್ ಅದೇ ಬಸ್ಸಲ್ಲಿ ನಮಗೆ ಜನರು ಬಂದು ನೂಕು ನಮ್ಗೆ ಇಷ್ಟ ಆಗುದಿಲ್ಲ. ಐ ಡೋಂಟ್ ಲೈಕ್ ದ ಕಂಡಕ್ಟರ್ಸ್ ಪುಷಿಂಗ್ ಅಸ್, ಟಚಿಂಗ್ ಅಸ್ ಫಿಸಿಕಲಿ. ರಿಸರ್ವೇಷನ್ ಬೇಡ, ವಿ ವಾಂಟ್ ರೆಸ್ಪೆಕ್ಟ್. ಹೆಣ್ಣಿಗೆ ಎಲ್ಲಿ ತನಕ ರೆಸ್ಪೆಕ್ಟ್ ಸಿಗಲ್ಲ, ದೀಸ್ ಥಿಂಗ್ಸ್ ವಿಲ್ ಕಂಟಿನ್ಯೂ. ಇಟ್ ಇಸ್ ನಾಟ್ ಲೈಕ್ ಮೀ ಆರ್ ಯು, ನಾನು ನೀನು ಕಾನೂನು ಮಾಡೋ ಚೇಂಜಸ್ ಅಲ್ಲ. ದಿಸ್ ಇಸ್ ಅ ಕಲೆಕ್ಟಿವ್ ಎಫರ್ಟ್ ದಟ್ ಶುಡ್ ಹ್ಯಾಪನ್. ಒಂದು ಅರ್ಥದಲ್ಲಿ ಈ ರಿಸರ್ವೇಷನ್ಗಳು ಅಥವಾ ಈ ಶಾಲೆಯಲ್ಲಿ ಹೆಣ್ಣು ಮಕ್ಕಳನ್ನ ಬದಿಯಲ್ಲಿ ಗಂಡು ಮಕ್ಕಳನ್ನ ಬದಿಯಲ್ಲಿ ಕುಳಿಸುವುದು ಕೂಡ ಇದಕ್ಕೆ ಕಾರಣವಾಗ್ತದೇನೋ ಅಂತ. ಹೆಣ್ಣು ಅವಳು ಹೆಣ್ಣು ನಾನು ಗಂಡು ಅನ್ನುವಂತ ಭಾವನೆಗಳು ಮಕ್ಕಳಲ್ಲಿ ಬರುತ್ತೆ. ಈ ಡಿಫರೆನ್ಸಿಯೇಷನ್ ಎಲ್ಲಿ ತನಕ ಮುಗಿಯಲ್ಲ, ದಿಸ್ ವಿಲ್ ಕಂಟಿನ್ಯೂ. ಗಂಡು ಹೆಣ್ಣು ಅಂತ ಯಾವಾಗ ತನಕ ಡಿಫ್ರೆನ್ಸಿಯೇಷನ್ ಮಾಡ್ತೇವೆ, ದಿಸ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ. ಗಂಡಿಗೆ ಓಕೆ ನಾನು ಇಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಇಲ್ಲಿ ಬೇಕಾದ್ರೂ ಟಾಯ್ಲೆಟ್ ಮಾಡ್ಬೋದು, ಐ ಕ್ಯಾನ್ ಯುರಿನೇಟ್ ಎವ್ರಿವೇರ್ ಅಂತ ಇರ್ತದೆ. ದಟ್ ಇಸ್ ಸಮಥಿಂಗ್ ರಾಂಗ್. ಯಾಕೆ ಮಗನಿಗೆ ಹೇಳಲಿಕ್ಕೆ ಆಗುದಿಲ್ವಾ, ಕ್ಯಾಂಡ್ ಯು ಗೋ ಇನ್ಸೈಡ್ ದ ವಾಶ್ರೂಮ್ ಅಂಡ್ ಪೀ? ಯಾಕೆ ಹುಡುಗಿಯರು ಮಾತ್ರ ದೇ ಹ್ಯಾವ್ ಟು ಯುರಿನೇಟ್ ಇನ್ಸೈಡ್? ಎಲ್ರಿಗೂ ಎಥಿಕ್ಸ್ ಮತ್ತೆ ಮ್ಯಾನರ್ಸ್ ಕಲಿಸುವಾಗ ಎಲ್ರಿಗೂ ಕಲಿಸ್ಬೇಕು. ವೈ ಇಸ್ ದೇರ್ ಅ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಅ ಬಾಯ್ ಅಂಡ್ ಗರ್ಲ್? ದಟ್ಸ್ ಮೈ ಪಾಯಿಂಟ್. ಎಲ್ಲಿ ತನಕ ಡಿಸ್ಕ್ರಿಮಿನೇಷನ್ ನಿಲ್ಲುವುದಿಲ್ಲ, ಎಲ್ಲಿ ತನಕ ಈ ಯುನೋ ಹೆಣ್ಣು 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 ಅಂತ ಇರ್ತದೆ, ದಿಸ್ ವಿಲ್ ಗೋ ಆನ್, ಶಿ ವಿಲ್ ಬಿ ಟ್ರೀಟೆಡ್ ಜಸ್ಟ್ ಲೈಕ್ ಅ ಸ್ಲೇವ್. ದಟ್ ಇಸ್ ಮೈ ಪಾಯಿಂಟ್ ಕೂಡ. ಈ ರೀತಿಯಾಗಿರತಕ್ಕಂಥ ಪಾಠಗಳನ್ನು ಇವತ್ತು ಶಾಲೆಯಲ್ಲಿ ಹೇಳಿಕೊಡ್ಬೇಕಾಗಿದೆ. ಅದರ ಜೊತೆಯಲ್ಲೇ ಇವತ್ತೇನು ಪೊಲೀಸರು ಅಂತ ಹೇಳಿದ್ರಿ, ವಿಷಾದನೀಯ ಸಂಗತಿ ಏನು ಅಂತ ಕೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ 4 ಜನ ಪೊಲೀಸರು ಅಧಿಕಾರಿಗಳು ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಒಬ್ಬರು ಮಾಡಬೇಕಾಗಿದೆ. ಪೊಲೀಸರ ಕೊರತೆ ಇವತ್ತು ಕಂಡು ಬರ್ತಾ ಇದೆ. ಸೊ ಆ ಒಬ್ಬರು ಪೊಲೀಸಿಗೆ ಇಡೀ ಏರಿಯಾವನ್ನು ಕೊಟ್ಟು ಅವರ ಹತ್ರ ನಾವು ಸೆಕ್ಯೂರಿಟಿ ಕೊಡಲಿಲ್ಲ ಅಂತ ಹೇಳೋದು ಕೂಡ ನಮ್ಮ ತಪ್ಪಾಗ್ತದೆ ಅಂತ ಸೀತಾರಾಮರ ಮಾತು ಬೇಕಾಗಿದೆ. ಸರ್, ಒಂದು ಇಂಥದ್ದಕ್ಕೆಲ್ಲ ಕಾರಣ ನಮ್ಮ ಎಜುಕೇಷನ್ ಸಿಸ್ಟಮ್ ಅಂತ ನೀವೊಂದು ಮಾತು ಹೇಳಿದ್ರಿ. ಕಾರಣ ಪೂರ್ತಿಯಾಗಿ ನಾನು ದೂರುವುದಿಲ್ಲ, ಆದರೆ ಒಂದು ಪಾರ್ಟು ಹೌದು ಅಂತ ಅನ್ನಿಸ್ತಾ ಇದೆ. ಕಾರಣ ನಮ್ಮಲ್ಲಿ ಎಲ್ಲಿಯೂ ಹೆಣ್ಣನ್ನು ಗೌರವಿಸುವಂತಹ ವ್ಯಕ್ತಿಯನ್ನು ಬಹಳ ಹೈಲೈಟ್ ಮಾಡಿ ವಿದ್ಯಾಸಂಸ್ಥೆಗಳು ಯಾವುದು ತೋರಿಸಲಿಲ್ಲ. ಇರಬಹುದು ಸರ್, ನನಗೆ ಗೊತ್ತಿಲ್ಲದೆ ನನ್ನ ದೃಷ್ಟಿಗೆ ಇರದೇ ಇರುವಂತಹ ಕೆಲವು ಕಾಲೇಜುಗಳು ಕೆಲವು ಸಂಸ್ಥೆಗಳು ಇರ್ಬೋದು. ಎಲ್ಲಿ ಸರ್ ಅಂಥದ್ದು ಒಂದು ಚಿತ್ರಣವನ್ನು ಕೊಡುವಂಥ ವ್ಯಕ್ತಿ? ಟೆಕ್ಸ್ಟ್ ಬುಕ್ಕಲ್ಲಾದರೂ ಎಲ್ಲಿ ಉಂಟು ಸರ್? ನಮಗೆ ಟೆಕ್ಸ್ಟ್ ಬುಕ್ಕಲ್ಲಾದರೂ ಸಿಗುವುದೇನು? ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೊಂದು, ಮತ್ತೊಂದು ಯುರೋಪಿಯನ್ ಹಿಸ್ಟ್ರಿ, ಮತ್ತು ಅವರು ಇವರು ಎಲ್ಲ ಇರಲಿ ಸರ್, ನಾನು ಈ ವಿಷಯವನ್ನು ಇಟ್ಕೊಂಡು ಹೇಳ್ತಾ ಇದ್ದೇನೆ. ಈ ಸರ್ಕಲಲ್ಲಿರಿ, ನಾನು ಉಳಿದ ಮಹಾತ್ಮರ ವಿಷಯ ಹೇಳಿ, ಜೊತೆಗೆ ಸಂಸ್ಕಾರವನ್ನು ಯಾವ ರೀತಿ ಕೊಡಬೇಕು? ಯಾಕಂದರೆ ಡ್ರೆಸ್ಸು ಮತ್ತೊಂದು ಇನ್ನೊಂದು ಅವಳು ಸ್ವಲ್ಪ ಈಸಿ ಗೋಯಿಂಗ್ ಅಂತ ತಿಳ್ಕೊಂಡು ಮಾಡ್ತಾರೆ ಅಂತ, ತನ್ನ ಅಕ್ಕನೇ ತನಗೆ ಈಸಿ ಗೋಯಿಂಗು ಉಳಿದವರೊಟ್ಟಿಗೆ ಅವಳು ಹೋಗ್ತಾಳೆ ಅಂತೆಲ್ಲ ಗೊತ್ತಿದ್ರು ಯಾಕೆ ತಮ್ಮನಿಂದಲೋ ಅಣ್ಣನಿಂದಲೋ ರೇಪ್ ಆಗೋದಿಲ್ಲ? ಯಾಕೆ ಅಕ್ಕ ಅನ್ನುವ ಭಾವನೆ ಉಂಟು ಅವನಿಗೆ? ಸರ್, ಇದು ಸಮಾಜದಲ್ಲಿ ಯಾಕೆ ಬರುವುದಿಲ್ಲ? ಅದೇ ಅವಳು ಎಕ್ಸ್ಪೋಸಿವ್ ಡ್ರೆಸ್ಸಲ್ಲಿ ಹೊರಗೆ ಹೋಗ್ತಾಳೆ, ಸರಿ ಮನೆಯಿಂದಲೇ ಹೋಗಬೇಕಾ? ಮನೆಯಲ್ಲಿ ತಮ್ಮನೋ ಅಪ್ಪನೋ ನೋಡ್ತಾನ? ಅವರಿಂದ ಆಗೋದಿಲ್ಲ? ಯಾಕೆ ಆಗುದಿಲ್ಲ? ಮಗಳು ಅನ್ನೋ ಒಂದು ಪಾಶ, ಇಲ್ಲಿ ಅಕ್ಕ ಅನ್ನೋ ಒಂದು ಪ್ರೀತಿ, ಇದೆಲ್ಲ ಇರ್ತದೆ ಸರ್. ಸಹೋದರಿ ಭಾವನೆ ಎಲ್ಲರಲ್ಲಿಯೂ ಮೂಡಿದಲ್ಲಿ ಇಂಥದ್ದು ಕಡಿಮೆ ಆಗ್ತದೆ ಸರ್. ಇದು ಸಹೋದರಿ ಭಾವನೆ ಅಂದರೆ ಹೇಳಲಿಕ್ಕೆ ಎಲ್ಲ ಬರ್ತಾರೆ, ಒಂದಷ್ಟು ವಿಷಯಗಳು ಹೇಳ್ತೇನೆ. ಬಸ್ಸಲ್ಲಿ ಏನಾದ್ರು ಒಂದು ಗಲಾಟೆ ಆದರೆ ಎಲ್ಲರೂ ಹುಡುಗಿಯರ ಪಕ್ಕ ನಿಲ್ತಾರೆ, ಎಲ್ಲ ಸರಿ, ಯಾವುದೇ ನೋಡೋದಿಲ್ಲ. ಯಾವ ದೃಷ್ಟಿಯಲ್ಲಿ ನಿಲ್ತಾರೆ ಸರ್? ಆಕೆ ನನ್ನ ಸಹೋದರಿ ಅಂತ ನಿಲ್ಲುವುದಲ್ಲ, ಆಕೆ ಹೆಣ್ಣು, ಅವಳೆ ಎದುರು ದೊಡ್ಡ ಪೋಸ್ಟ್ ಕೊಡಬೇಕು ಮಾಡಬೇಕು ಅಂತಲೇ ನಿಲ್ತಾರೆ ಹೊರತು, ಯಾರು ಸಹೋದರಿ ಭಾವನೆಯಲ್ಲಿ ನಿಜವಾದ ಸಹಾಯ ಮಾಡಲಿಕ್ಕೆ ಯಾರು ಬರುವಂಥವರಲ್ಲ. ಈ ಸಮಾಜ ಏನಾಗಿದೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿಯೂ ಮಹಾಭಾರತದಲ್ಲಿ
ಮಹಾಭಾರತ ಯಾಕೆ ಆದ್ದು ಕೇಳಿದ್ರೆ ಅಲ್ಲಿ ಎಲ್ಲವೂ ಒಳ್ಳೇದು ನಡೀತು ಅಂತ ಮಹಾಭಾರತ ಆದ್ದಲ್ಲ, ಒಂದಷ್ಟು ಕೆಟ್ಟದ್ದು ನಡೀತು, ಒಂದಷ್ಟು ಒಳ್ಳೇದು ನಡೀತು, ಅದರಲ್ಲಿ ಯಾವುದು ಗೆಲ್ತು ಹೇಳಿದ್ದಕ್ಕೋಸ್ಕರ ಮಹಾಭಾರತವನ್ನು ಬಿಂಬಿಸ್ತಾ ಇದ್ದೇವೆ. ಸರ್, ದ್ರೌಪದಿಯ ವಸ್ತ್ರ ಎಳಿತಾ ಇರುವಾಗ ಕೋಪ ಬಂದದ್ದು ಒಬ್ಬನಿಗೆ, ಭೀಮನಿಗೆ ಮಾತ್ರ. ಎದ್ದು ನಿಲ್ತಾನೆ, ನಾನು ನಿಮ್ಮ ಎಲ್ಲರ ತಲೆ ಕಡಿತೇನೆ ಅಂತ. ಅಂಥ ವ್ಯಕ್ತಿ ಬೇಕು ಅಂತಲೂ ವ್ಯಾಸರು ತೋರಿಸಿದ್ರು. ಇಂಥವ್ರು ಇರ್ತಾರೆ ಅಂದರೆ ಉಳಿದವರೆಲ್ಲ ಸುಮ್ಮನೆ ಕೂತರು, ನಾಲ್ಕು ಗಂಡಂದರು, ಮತ್ತವರೆಲ್ಲ ನಗಡ್ತಾ ಕೂತರು. ಅಂದರೆ ಮೂರು ಟೈಪಿನ ಜನರು, ನಾನು ಆವಾಗ ಏನು ಹೇಳಿದೆ ಆ ಮೂರು ಟೈಪಿನ ಜನರನ್ನು ನೋಡಿದ್ದಾರೆ. ನಾವೇನನ್ನು ಕಲಿಬೇಕು? ಭೀಮಸೇನನ್ನು ಕಲಿಬೇಕು. ಸರ್, ಉಂಟ ಎಜುಕೇಷನ್ ಸಿಸ್ಟಮಲ್ಲಿ? ಸರ್, ಅಂಥ ಪಾರ್ಟನ್ನು ನಮಗೆ ತೋರಿಸ್ಲಿಕ್ಕಾದ್ರೂ ಗೊತ್ತುಂಟ? ಟೀಚರ್ಸ್ಗಳ ತಪ್ಪಲ್ಲ, ನಮ್ಮ ವ್ಯವಸ್ಥೆಯನ್ನು ನಾನು ದೂರ್ತಾ ಇದ್ದೇನೆ. ಇದು ಬದಲಾವಣೆ ಆಗಬೇಕು ಸರ್. ಯಾರನ್ನ ದೂರಿಯು ಸುಖ ಇಲ್ಲ. ಯಾವ ಡಿಪಾರ್ಟ್ಮೆಂಟು ಏನು ಎಂಥದು, ಹುಡುಗಿ ತಪ್ಪು ಹುಡುಗ ತಪ್ಪು ಅಲ್ವೇ? ಯಾವ ಪ್ರಧಾನಿಗಳು ಎಷ್ಟು ವರ್ಷ ಕೆಲಸ ಮಾಡಿದ್ರು ಅಂತ ಹೇಳಲಿಕ್ಕೆ ಪ್ರಿಂಟ್ ಮಾಡಲಿಕ್ಕೆ ಅವ್ರಿಗೆ ಪೇಜ್ಗಳು ಸಾಕಾಗ್ತಾ ಇಲ್ಲ. ಇನ್ನು ಇಂಥ ಆದರ್ಶ ವ್ಯಕ್ತಿಗಳನ್ನು ಎಲ್ಲಿಂದ ತೋರಿಸ್ತಾರೆ ಅನ್ನುವಂಥ ಪ್ರಶ್ನೆ. ಇಲ್ಲ ಸರ್, ಆದರ್ಶ ವ್ಯಕ್ತಿಗಳು ಪ್ರಸ್ತುತ ನಮ್ಮ ಪ್ರಧಾನಿಗಳೇ ಇಟ್ಟುಕೊಳ್ಳೋಣ. ಎಷ್ಟು ಜನರಿಗೆ ಗೌರವ ಕೊಟ್ಟು ಸರ್, ನಾನು ಸುಮ್ಮನೆ ಟಿ ವಿ ಶೋಗೆ ಎದುರು ಹೀಗೆ ಅಡ್ಡ ಬೀಳಬೇಕು ಮಾಡಬೇಕು ಅಂತಲ್ಲ. ಎಲ್ಲಿ ಒಂದು ಉತ್ತಮ ಹೆಣ್ಣನ್ನು, ಉತ್ತಮ ಹೆಣ್ಣನ್ನು, ನಾನು ಹೆಣ್ಣು ಮಾತ್ರ ಅಂತ ಹೇಳಿ, ಯಾಕೆಂದರೆ ಇದ್ದಾರೆ ಎಷ್ಟೋ ಜನ, ಇದಕ್ಕೆ ಕಳಂಕ ಕೊಡುವ ಹಾಗೇ ಎಷ್ಟೋ ಹೆಣ್ಣು ಮಕ್ಕಳು ಇದ್ದಾರೆ, ಎಷ್ಟೋ ಕಳಂಕ ಕೊಡುವ ಹಾಗೆ ಗಂಡು ಮಕ್ಕಳು ಇದ್ದಾರೆ. ನಾನು ಯಾವುದು ಹೆಣ್ಣು ಗಂಡು ಅನ್ನೋ ಮಾತು ಮಾತಾಡ್ತಾ ಇಲ್ಲ, ಒಳ್ಳೆಯವರು ಕೆಟ್ಟವರು ಅಂತ ಮಾತಾಡ್ತಾ ಇದ್ದೇನೆ. ಹಾಗಾಗಿ ನಾನು ಮೇಲ್ ಫಿಮೇಲ್ ಅಂತ ಡಿಫ್ರೆನ್ಸ್ ಮಾಡಿ ಮಾತಾಡ್ತಾ ಇಲ್ಲ, ಒಳ್ಳೆಯವರು ಕೆಟ್ಟವರು ಸರ್ ಹೆಣ್ಣು ಮಕ್ಕಳಲ್ಲಿದ್ದ. ಆದರೆ ಉತ್ತಮ ಹೆಣ್ಣು ಮಗಳನ್ನು ನೋಡಿ ಎಲ್ಲಿ ಅವ ಎದುರೇ ತಲೆ ತಗ್ಗಿಸಬೇಕು ಅಂತಿಲ್ಲ, ಮನಸ ಒಳಗಿಂದಲೇ ನನ್ನ ತಾಯಿಯ ರೀತಿಯಲ್ಲಿ ನೋಡಿ ತಲೆ ತಗ್ಗಿಸ್ತಾನೋ. ಅಂತಹ ಗಂಡಸರು ಇರುವ ಸಮಾಜ 70% ಅಂತಹ ಗಂಡಸರ ಸಮಾಜ ಉದ್ಭವ ಆಗ್ತದೋ ಅವತ್ತು ಇಂಥದ್ದಕ್ಕೆಲ್ಲ ಪರಿಹಾರ ಸಿಗ್ತದೆ. ಕಾರಣ ಒಂದು ವೇಳೆ ತಪ್ಪಿಯು 30% ಕೆಟ್ಟವರಿಂದ ಆಯಿತು ಅಂತಾರೋ, ಈ 70% ಜನರು ಬಂದು ಎದ್ದು ನಿಲ್ತಾರೆ. ಅಂಥ ಸಮಾಜ ಇನ್ನೂ ಉದ್ಭವ ಆಗಲಿಲ್ಲ. ಆಗಲಿ ಇಂಥ ಇಂಥ ನಾವು ಮಾತಾಡಬೇಕು ಅಂತ, ಇಂಥ ಮಾತುಗಳನ್ನು ಮಾತಾಡಬೇಕು ಅಂತ ಇಲ್ಲಿ ಬಂದದ್ದು, ಅದನ್ನೇ ಆಶಯಿಸ್ತಾ ಇರುವುದು ನಾವು. ದೇವರಲ್ಲಿಯೂ ಪ್ರಾರ್ಥನೆ ನಮ್ಮದು ಅದು. ಸಲ ನಿಜಕ್ಕೂ ಇವತ್ತು ಭಾರತ ಹೇಳಿಕೊಟ್ಟದ್ದು, ಇಡೀ ಜಗತ್ತಿಗೆ ಹೇಳಿಕೊಟ್ಟದ್ದು ಏನು ಅಂತ ಕೇಳಿದರೆ, ಸ್ತ್ರೀಯನ್ನು ಗೌರವಿಸಿ, ನಂಬಿಕೆ ಅಂದರೆ ಏನು, ಭೂಮಿಯನ್ನು ಯಾವ ರೀತಿಯಾಗಿ ನಾವು ಕಾಣಬೇಕು, ಎಲ್ಲ ವಿಚಾರಗಳನ್ನು ನಾವು ಭಾಷಣದಲ್ಲಿ ಕೇಳ್ತೇವೆ, ಮತ್ತೊಂದು ಮಾಡ್ತೇವೆ, ಇದೇ ಹೇಳಿದಾಗ ಇದೇ ಫಿಲ್ಮ್ಗಳಲ್ಲಿ ಬರುವಾಗ ನಿಂತು ಕ್ಲಾಪ್ಸ್ ಕೂಡ ಹೊಡಿತೇವೆ. ಆದರೆ ಹೊರಗೆ ಬಂದಾಗ ಆ ಮನಸ್ಥಿತಿ ಇರುವುದಿಲ್ಲ. ಅಥವಾ ಇನ್ನೊಂದು ಹೆಣ್ಣನ್ನು ಕಂಡಾಗ ಅವಳು ಯಾರು, ಅವಳು ಕೂಡ ಭಾರತದವಳೆ, ಅಥವಾ ಮತ್ತೊಂದು ಮಗದೊಂದು, ಅಥವಾ ನಾವು ಕೇಳಿದಂಥ ಪುರಾಣಗಳು ನೆನಪಿಗೆ ಬರುವುದಿಲ್ಲ ಆ ಸಂದರ್ಭದಲ್ಲಿ. ಬಹುಶಃ ಇದನ್ನ ಸಣ್ಣ ವಯಸ್ಸಿನಿಂದ ಕೇಳಿ ಬಂದ್ರೆ ಇದಾಗ್ಲಿಕ್ಕಿಲ್ವೇನೋ ಅನ್ನುವಂಥ ಪ್ರಶ್ನೆ. ಎಲ್ಲಾ ಸ್ಟೆಪ್ಸ್ ಮನೆಯಿಂದ ಸ್ಟಾರ್ಟ್ ಆಗ್ಬೇಕು. ತಂದೆ ತಾಯಿ ಸ್ಟಾರ್ಟ್ ಮಾಡ್ಬೇಕು, ತಂದೆ ತಾಯಿ ಅವರಿಂದಲೇ ಇದು ಸ್ಟಾರ್ಟ್ ಆಗ್ಬೇಕು. ಒಂದು ಹುಡುಗಿಗೆ, ಓಕೆ ಹುಡುಗಿ, ಅಮ್ಮ ನೀನ್ ಆ ಡ್ರೆಸ್ ಹಾಕ್ಬೇಡ, ಅದು ಟೈಟ್ ಇದೆ, ಯಾಕಮ್ಮ ಯಾಕಪ್ಪ ಅಂತ ಕೇಳಿದ್ರೆ ಇವ್ರು ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಇವ್ರು ಅವ್ರಿಗೆ ಪ್ರೊಸೆಸ್ ಹೇಳ್ಬೇಕು, ಇವ್ರು ಅವ್ರಿಗೆ ಹೇಳ್ಬೇಕು ವೈ ಶುಡೆಂಟ್ ದಟ್ ಗರ್ಲ್ ವೇರ್ ದಟ್ ಡ್ರೆಸ್. ಈಗ ಫಾರ್ ಎಕ್ಸಾಂಪಲ್, ಮಿನಿ ಸ್ಕರ್ಟ್ ಹಾಕೊಂಡು ಟೈಟ್ ಫಿಟ್ಟಿಂಗ್ ಜೀನ್ಸ್ ಹಾಕೊಂಡು ತಿರ್ಗಾಡ್ತಾರೆ, ಯಾಕೆ ಹಾಕಬಾರ್ದು ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ಬಹುಶಃ ಹುಡುಗಿ ಹಾಕೋದಿಲ್ಲ, ಬಹುಶಃ ಇನ್ನೊಂದು ಹುಡುಗ ಅಟ್ರಾಕ್ಟ್ ಆಗೋದಿಲ್ಲ, ಬಹುಶಃ ಕೃತ್ಯ ದಟ್ ರೇಪ್ ವುಡ್ ಸ್ಟಾಪ್ ದೆನ್ ದೇರ್ ಅಂಡ್ ದೆನ್. ಸೊ ಪೋಷಕರು ಮುಜುಗರವನ್ನ ಬಿಟ್ಟು ಮಕ್ಕಳೊಂದಿಗೆ ಮಾತಾಡೋದು, ಪೋಷಕರು ಎಫೆಕ್ಷನ್ ಬಿಟ್ಟು ತಿದ್ದಬೇಕು, ಲವ್ ಎಫೆಕ್ಷನ್ ಬಿಟ್ಟು ತಿದ್ದಬೇಕು. ಹುಡುಗಿ ತಪ್ಪು ಮಾಡಿದರೆ ಮಗ ಮಗು ಮಗಳು ಅಂತ ನೋಡದೆ ಮಕ್ಕಳು ತಪ್ಪು ಮಾಡಿದರೆ ತಿದ್ದಬೇಕು. ದಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಆಫ್ ಅ ಪೇರೆಂಟ್. ಈಗ ಒಂದು ಹುಡುಗಿ ಬಂದು ಅಮ್ಮನ ಹತ್ರ ಕೇಳ್ತಾಳೆ, ಅಮ್ಮ ಮಗು ಹೇಗಾಗ್ತದೆ, ಈಗ ಮೇ ಬಿ ಶೀಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಆರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್, ವಾಟ್ ಎವರ್. ಈಗ ಹತ್ತನೇ ವರ್ಷ ಅವಳಿಗೆ ಬಂದು ಕೇಳ್ತಾಳೆ, ಅಮ್ಮ ಮಗು ಹೇಗಾಗ್ತದೆ ಅಂತ. ಅಮ್ಮ ಎಂತ ಹೇಳ್ತಾಳೆ, ಇಟ್ ಇಸ್ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತಾಳೆ. ರಾದರ್ ದೆನ್ ದಟ್, ಇಫ್ ಶಿ ಎಕ್ಸ್ಪ್ಲೇನ್ಸ್ ದ ಪ್ರೊಸೆಸ್, ಮೋಸ್ಟ್ಲಿ ನಾಳೆ ಒಂದು ದಿನ ಅವಳು 15 years ಆಗುವಾಗ ಅಥವಾ 16 years ಆಗುವಾಗ ಅಮ್ಮನ ಹತ್ರ ಬಂದು ದೇವ್ರು ನನಗೆ ಗಿಫ್ಟ್ ಕೊಟ್ಟರು ಅಂತ ಹೇಳುವ ಅವಕಾಶ ಬರುವುದಿಲ್ಲ. ಆಗ ಯು ಅಂಡರ್ಸ್ಟ್ಯಾಂಡ್, ಮೋಸ್ಟ್ಲಿ ಅವಳಿಗೆ ಆ ಥಾಟ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡಿದಾಗ ಆ ಅಮ್ಮನೇ ಫಸ್ಟ್ ಗುರು ಅಲ್ಲ, ಅಮ್ಮನೇ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ. ಸೋ ಮೆನಿ ಟೈಮ್ಸ್ ಟೀನೇಜರ್ಸ್ ಮತ್ತು ಎಡಲ್ಟ್ಸ್ ಯಾವಾಗ ತಪ್ಪು ಹೋಗೋದು ಗೊತ್ತುಂಟ, ತುಂಬ ಸನ್ನಿವೇಶ ಬರ್ತದೆ, ಮೇ ಬಿ ದಟ್ ಲೋನ್ಲಿನೆಸ್, ಮೇ ಬಿ ದಟ್ ಅಟ್ಯಾಚ್ಮೆಂಟ್, ಮೇ ಬಿ ದ ಅಟ್ರಾಕ್ಷನ್, ಮೇ ಬಿ ದ ಎಲುರೇಷನ್, ಆರ್ ಮೇ ಬಿ ದ ಇನ್ಫಚುಯೇಷನ್, ಇದೆಲ್ಲ ಇದೆಲ್ಲದಕ್ಕೆ ಅಟ್ರಾಕ್ಟ್ ಆಗಿ ಮೇ ಬಿ ದೇ ಡೂ ಮಿಸ್ಟೇಕ್ಸ್. ಬಟ್ ಯಾರೂ ಇಲ್ಲದಿದ್ದರೆ ಮೋಸ್ಟ್ಲಿ ಸುಸೈಡ್ ಇಸ್ ದ ಒನ್ ವೇ, ಡ್ರಗ್ಸ್ ಇಸ್ ದ ಅದರ್ ವೇ, ದೇ ಲೂಸ್ ದೆಮ್ ಸೆಲ್ಸ್. ನಿಜಕ್ಕೂ ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಕೇವಲ ಅತ್ಯಾಚಾರದ ಕುರಿತಾಗಿ ಮಾತ್ರ ಅಲ್ಲ, ಇವತ್ತು ಅನೇಕ ಕಡೆಗಳಲ್ಲಿ ಲವ್ನ ಹೆಸರಿನಲ್ಲಿ ಮೋಸ ಆಗುವಂಥದ್ದು, ಅಥವಾ ಡ್ರಗ್ಸ್ಗಳ ವಿಚಾರದಲ್ಲಿ ಮೋಸ ಆಗುವಂಥದ್ದು, ಅಥವಾ ಕೆಲವು ಸಂಘಟನೆಗಳೇ ಅವರನ್ನ ಕೆಡಿಸುವಂಥದ್ದು, ಇಂತಹ ವಿಚಾರಗಳು ಕೂಡ ನಡೀತಾ ಇವೆ. ಈ ವಿಚಾರದ ಕುರಿತಾಗಿ ನಾವು ಚರ್ಚೆ ಮಾಡ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಹೆಣ್ತನದ ಹತ್ಯೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತದೆ.
ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಮನೆಯ ಮುದ್ದಿನ ಮಗಳಾಗಿ ಬೆಳೆದು ಕಷ್ಟದಲ್ಲೋ ಸುಖದಲ್ಲೋ ದುಃಖದಲ್ಲೋ ಒಟ್ಟಾರಾಗಿ ಅಪ್ಪನಿಗೆ ಮುದ್ದಿನ ಮಗಳಾಗಿ ಬೆಳೆದು ನಾಳೆ ದಿನ ಗಂಡನನ್ನ ಆರಿಸಿ ಇಲ್ಲ ಈತ ನನ್ನನ್ನು ಕಾಪಾಡ್ತಾನೆ ಅಂತ ಹೋಗುವಾಗ ಗಂಡನ ಮನೆಯಲ್ಲಿ ವರದಕ್ಷಿಣೆಯ ಪಿರುಗುಳವನ್ನು ಕೊಟ್ಟಾಗ ಆಕೆಯ ಮನಸ್ಥಿತಿ ಯಾವ ರೀತಿಯಾಗಿ ಆಗಿರಬಹುದು? ಇವನ್ ಈಗಾಗಲೇ ಹೇಳಿದಾಗೆ ಇಲ್ಲಿ ಗಂಡನದ್ದು ಮಾತ್ರ ತಪ್ಪಿಲ್ಲ, ಇವನ್ ಅತ್ತೆ ಕೂಡ ಆ ಹೆಣ್ಣಿನ ಮೇಲೆ ಅವಳು ನನ್ನಂತೆ ಅವಳುವ ಹೆಣ್ಣು ಅನ್ನೋದನ್ನ ಪರಿಗಣಿಸ್ತದೆ, ಅವಳ ಮೇಲೆ ಶಿಕ್ಷೆಯನ್ನು ನೀಡ್ತಾಳೆ. ಇತ್ತ ಸಣ್ಣ ವಯಸ್ಸಿನಲ್ಲಿಯೇ ಮೆಚುರಿಟಿ ಬರುವುದಕ್ಕೆ ಮೊದಲೇ ಲವ್ಗಳನ್ನು ಮಾಡುವಂಥದ್ದು ಅಥವಾ ಕೇವಲ ಅದು ಅಟ್ರಾಕ್ಷನ್ನೋ ಕ್ರಶೋ ಏನೋ ಮತ್ತೊಂದು ಮಗದೊಂದು ಅಂತ ಅರಿತುಕೊಳ್ಳದೆ ಈ ಲವ್ ಅಂತ ಹೇಳಿ ಮುಂದೆ ಹೋಗಿ ಅಲ್ಲಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು, ಬಹುಶಃ ಮೆಚುರಿಟಿಯನ್ನು ಕೂಡ ನಾವು ಇವತ್ತು ಮಕ್ಕಳಿಗೆ ಕಳಿಸಬೇಕಾಗಿದೆ ಅಂತ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಮತ್ತೊಮ್ಮೆ ತಮಗಿಬ್ಬರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದೀಪಿಕಾ ಪೈಗವೇ ಹೇಳಿದಾಗೆ ಮೆಚುರಿಟಿ ಮತ್ತು ಈ ಒಂದು ವರದಕ್ಷಿಣೆ, ಒಂದು ವರದಕ್ಷಿಣೆ ಪಿಡುಗು ಹೋಗಬೇಕು, ಇನ್ನೊಂದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ಆದಷ್ಟು ಬೇಗ ಅವರಿಗೆ ಸಾಮಾಜಿಕ ಜ್ಞಾನವನ್ನು ನಾವು ಬೆಳೆಸಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಇದನ್ನು ತಡಲಿಕ್ಕೆ ಬಹಳ ಸುಲಭವಾಗಿ ಆಗಬಹುದೇನೋ ಅಂತ. ವೆನ್ ಇಟ್ ಕಮ್ಸ್ ಟು ಸ್ಕೂಲ್ಸ್ ಕಾಲೇಜಸ್, ನಾನು ನೀವು ನೋಡಿದ್ರೆ ಹುಡುಗಿಯರಿಗೆ ಲಾಸ್ಟ್ಗೆ ಎಟ್ ದ ಎಂಡ್ ಆಫ್ ದ ಡೇ ಒಂದು ಅನೌನ್ಸ್ಮೆಂಟ್ ಬರ್ತದೆ, ಎಲ್ಲ ಹುಡುಗಿಯರು ಸ್ವಲ್ಪ ನಿಲ್ಬೇಕು, 15 minutes ಟಾಕ್ ಇದೆ, ಗೆಸ್ಟ್ ಲೆಕ್ಚರರ್ ಬರ್ತಾರೆ, ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತ. ಹಾಗೆ 15 minutes ಮುಗಿತದೆ, ಏನೋ ಸೆಕ್ಸ್ ಎಜುಕೇಷನ್ ಬಗ್ಗೆ ಹೇಳ್ತಾರೆ, ಕಳಿಸ್ತಾರೆ ಹೊರಗಡೆ, ಸ್ಯಾನಿಟೇಷನ್ ಬಗ್ಗೆ ಹೇಳ್ತಾರೆ, ಹೌ ದ ಗರ್ಲ್ಸ್ ಆರ್ ಸಪೋಸ್ ಟು ಬಿಹೇವ್ ಇನ್ ದ ಸೊಸೈಟಿ ಅಂತ ಹೇಳ್ತಾರೆ, ಹೊರಗಡೆ ಕಳಿಸ್ತಾರೆ. ಅಲ್ಲಿ 4 ಜನ ಹುಡುಗರು ಹೊರಗಡೆ ನಿಂತಿರ್ತಾರೆ, ಕೇಳ್ತಾರೆ ಎಂಥ ಪಾಠ ಮಾಡಿದ್ರು ನಿನಗೆ, ಎಂಥ ಪಾಠ ಮಾಡಿದ್ರು ಅಂತ ಯುನೋ ರೇಗಿಸ್ತಾರೆ. ಈಗ ಪಾಠ ಬೇಕಿರೋದು ಯಾರಿಗೆ, ಹುಡುಗಿಯರಿಗೆ ಮಾತ್ರನಾ ಇಲ್ಲ ಹುಡುಗರಿಗೂ ಬೇಕಾ? ಹುಡುಗಿಯರು ಹೇಗೆ ನಡಿಬೇಕು ಅಂತ ಸೊಸೈಟಿ ಹೇಳ್ತದೆ, ಬಟ್ ಹುಡುಗರು ಹೇಗೆ ನಡಿಬೇಕು ಅಂತ ಸೊಸೈಟಿ ಹೇಳುವುದಿಲ್ಲ. ಸೊ ಮೇ ಬಿ ವಿ ಹ್ಯಾವ್ ಟು ಟೀಚ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಆಸ್ ಟು ಹೌ ಟು ಲಿವ್. ಸೆಕ್ಸ್ ಎಜುಕೇಷನ್ ಖಾಲಿ ಸ್ಕೂಲಲ್ಲಿ ಮಾತ್ರ ಅಲ್ಲದೆ ಫ್ರಮ್ LKG ಟು ಆನ್ ಓಲ್ಡ್ ಮ್ಯಾನ್ ಕಲಿಸಿದ್ರೆ ಮೋಸ್ಟ್ಲಿ ಇಟ್ ವಿಲ್ ಬಿ ಅಫೆಕ್ಟಿವ್. ಇದು ನನ್ನ ಅನಿಸಿಕೆ. ಇವತ್ತು ನಿಜಕ್ಕೂ ಹೇಳಿ ಕೊಡುವುದಿಲ್ಲ ಅಂತ ಹೇಳೋದಕ್ಕಿಂತ ಹೇಳಿ ಕೊಟ್ಟಿದ್ದಾರೆ ಅದನ್ನ ಇವತ್ತಿನ ಸಮಾಜ ಮರಿತಾ ಇದೆ ಅಂತ. ರಾಮನನ್ನ ಆದರ್ಶವಾಗಿಟ್ಟುಕೊಂಡು ಎಲ್ಲೂ ಕೂಡ ಪಾಠಗಳನ್ನ ಮಾಡ್ತಾ ಇಲ್ಲ. ಇವತ್ತು ರಾಮ ಸೀತೆಯನ್ನ ಹೇಗೆ ಕಾಡಿ ಕಳಿಸ್ದ ಅಂತ ಚರ್ಚೆಗಳಾಗ್ತಾ ಇವೆ ಹೊರತಾಗಿ ಆತನ ಹಿಂದೆ ರಾಮ ಯಾವ ರೀತಿಯಾಗಿ ಸೀತೆಯನ್ನ ಪ್ರೊಟೆಕ್ಟ್ ಮಾಡ್ದ ಅನ್ನೋದನ್ನ ಇವತ್ತು ಹೆಚ್ಚಿನವರು ತೋರಿಸ್ತಾ ಇಲ್ಲ. ಬಹುಶಃ ಇದು ಕೂಡ ಒಂದು ರೀತಿಯಲ್ಲಿ ಆಗಿ ತಪ್ಪಾಗಿದೆ. ಏನು ಸರ್, ಒಂದು ವಿಷಯ ನೀವು ಮುಂಚೆ ಹೇಳಿದ್ರೆ ನಾವು ಮಕ್ಕಳಿಗೆ ಮೆಚುರಿಟಿಯನ್ನ ಹೇಳಿಕೊಡಬೇಕಾಗಿದೆ ಅಂತ ಒಂದು ಪಾಯಿಂಟ್ ಹೇಳಿದ್ರಿ. ಅದರ ಹಿಂದೆ ನಮ್ಮ ಸಹೋದರಿ ದೀಪಿಕಾ ಅವರು ಒಂದು ಮಾತು ಹೇಳಿದ್ರು. ಒಂದು ಹುಡುಗಿ ಬಂದು ಅವ್ರ ಹತ್ರ ಹೇಳಿದ್ರು, ಶಾಲೆಯಲ್ಲಿ ಮಾಸ್ಟ್ರಿಂದ ಹೀಗೀಗಾಯಿತು, ಮನೆಯಲ್ಲಿ ಹೇಳಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಅಂತ. ಸರ್, ಈ ವಾತಾವರಣ ಯಾಕೆ ಸೃಷ್ಟಿಯಾಯಿತು? ಇದರ ಹಿಂದೆ ಇರುವ ವಿಷಯ ಹೇಳ್ತೇನೆ. ಮನೆಯಲ್ಲಿ ಒಂದು ಹೆಣ್ಣು ಮಗಳು ಬೆಳೀತಾಳೆ, 8ನೇ ವರ್ಷವೋ 10ನೇ ವರ್ಷವೋ 15ನೇ ವರ್ಷಕ್ಕೂ ಬರ್ತಾಳೆ. ಏನೋ ಒಂದು ಅವಳಲ್ಲಿ ಪ್ರಶ್ನೆ ಹುಟ್ಟುತ್ತದೆ, ಏನೋ ಒಂದು ಪ್ರಶ್ನೆ ಅಂತಲೇ ಇಟ್ಟುಕೊಳ್ಳಿ, ಅದು ಗಂಡ ಹೆಂಡತಿ ಫಿಸಿಕಲ್ ರಿಲೇಷನ್ಶಿಪ್ ಬಗ್ಗೆನೋ, ಮಕ್ಕಳಾಗುವ ಬಗ್ಗೆಯೋ, ಇನ್ನೊಂದು ಮತ್ತೊಂದು ಏನೋ ಒಂದು ಪ್ರಶ್ನೆ ಹುಟ್ಟಿತು. ತಂದೆ ತಾಯಿಯಲ್ಲಿ ಇಬ್ಬರ ಹತ್ರ ಹೋಗಿ ಕೇಳ್ತಾರೆ, ಅದು ಸಂಪ್ರದಾಯಸ್ಥರ ಮನೆ ಅಂತ ಇಟ್ಕೊಳ್ಳಿ, ಕೇಳ್ತಾರೆ, ಆ ಹುಡುಗಿ ಕೇಳ್ತದೆ, ಅವಾಗ ಏನು ಹೇಳ್ತಾರೆ, ನಿನಗಿದೆಲ್ಲ ಅಧಿಕ ಪ್ರಸಂಗ ಯಾಕೆ, ಹೋಗು ಸುಮ್ಮನೆ, ನಿನಗಿದು ಮುಂದೆ ಗೊತ್ತಾಗುವಾಗ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಸರ್, ಹೀಗಿದ್ದ ಅತ್ಯಾಚಾರ ಆದ್ಮೇಲೆ ಗೊತ್ತಾಗುವುದು ಹೆಣ್ಣಿಗೆ? ಕಾಲ ಬಂದಾಗ ಗೊತ್ತಾಗ್ತದೆ, ಮುಂದೆ ಒಂದು ದಿನ ಗೊತ್ತಾಗ್ತದೆ, ಮದುವೆ ಆದಾಗ ಗೊತ್ತಾಗ್ತದೆ. ಸರ್, ಅದರ ಹಿಂದೆ ಇತ್ಯ ಅತ್ಯಾಚಾರ ಆದರೆ ಅದಕ್ಕೆ ಆ ಹೆಣ್ಣಿಗೆ ಅದರ ಮುಂಚೆ ಕೆಟ್ಟ ರೀತಿಯಲ್ಲಿ ಅದು ಗೊತ್ತಾಗಲಿಲ್ವಾ? ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ತಂದೆ ತಾಯಿ ಹೇಳಿಕೊಟ್ರೆ ಸರ್ ಆ ಸಂಸ್ಕಾರ ಬೆಳೀತಾ ಇಲ್ವಾ? ಸರಿ, ಇದು ಹೆಣ್ಣಿನ ವಿಷಯ, ಗಂಡಿನ ವಿಷಯ ಇಟ್ಟುಕೊಳ್ಳುವ. 14, 15, 16 ಬರುವಾಗ ಸಾಧಾರಣ ಅಪ್ಪ ಅಮ್ಮಂದ್ರೆ ಜಾಗೃತರಾಗಿ ಇರಬೇಕು. ನಾನಾದರೂ ಇರ್ತೇನೆ ಸರ್, ತಪ್ಪಬಹುದು, ನನ್ನ ಡ್ಯೂಟಿಯಲ್ಲಿ ತಪ್ಪಬಹುದು, ಆದರೆ ಹೀಗಿರಬೇಕು ಅನ್ನೋ ಆಸೆ ನನ್ನಲ್ಲಿ ಉಂಟು. 15, 16 ಬರುವಾಗ ಅವನ ಮೇಲೆ ಕಣ್ಣಿಡು. ಸರಿ, ಅವ ಸರ್ ಚಟಗಳು ಸಮಾಜಕ್ಕೆ ಉಪದ್ರ ಕೊಡುವಂತಹ ಚಟಗಳು ಬೇರೆ, ತನಗೆ ತಾನೇ ಕೊಟ್ಟುಕೊಳ್ಳುವಂಥ ಉಪದ್ರ ಕೊಡುವಂಥ ಚಟಗಳು ಬೇರೆ. ಈ ಹೆಣ್ಣಿನ ವಿಷಯದಲ್ಲಿ ಮಾಡುವಂತಹ ಉಪದ್ರಗಳುಂಟಲ್ಲ, ಇದು ಸಮಾಜಕ್ಕೆ ತೊಂದರೆ ಕೊಡುವಂಥ ಚಟಗಳು. ಒಂದು ಬದಿಯಲ್ಲಿ 10 ಜನರೊಟ್ಟಿಗೆ ನಿಲ್ಲುವುದು, ಸರಿ ನಿಲ್ಲಿ, ಅಲ್ಲಿ ಏನು ಮಾತಾಡ್ತಾ ಇದ್ದಾನೆ, ಅಲ್ಲು ತುಲೆಯ ಮೂಲು ತುಲೆಯ ಆಲು ಪೋಪುನ್ ತುಲೆಯ. ಸರಿ, ಇದನ್ನು ನಿಲ್ಲಿಸಬೇಕು. ಕಾರಣ ಯಾಕೆ, ಇದು ಯಾಕೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಅಂದರೆ, ಉಳಿದ ಹೋದವರು ಯಾಕೆ ನಿಲ್ಲಿಸುವುದಿಲ್ಲ ಅಂದರೆ, ಅವನ ಅಪ್ಪ ಅಮ್ಮ ಯಾರೋ ಹಾಗೆ ಬೆಳೆಸಿದ್ದಾರೆ ಮರೆ ಅಂತ ಹೇಳಿ ಕಮೆಂಟ್ ಮಾಡಿ ಹೋಗ್ತಾರೆ ಹೊರತು ಯಾರು ನಿಲ್ಲಿಸ್ಲಿಕ್ಕೆ ಬರುವುದಿಲ್ಲ. ಅವ ಸರಿ ಇಲ್ಲ ಅಂದರೆ ಅದು ಅವನ ಅಪ್ಪ ಅಮ್ಮನ ಹೊಣೆ. ಇದು ನಮ್ಮ ಮನಸ್ಥಿತಿ ಭಾರತೀಯರದು. ಅವ ಸರಿ ಇಲ್ಲ ಅಂದರು ನೀನು ಸರಿ ಇರು ಮಗನೇ, ಇಲ್ಲಾಂದ್ರೆ ನಿನ್ನ ಅಪ್ಪ ಅಮ್ಮನ ಹೇಳಿಸಿ ಸರಿ ಮಾಡಿಸ್ತೇನೆ ಅಂತ ಯಾರು ದಾರಿಯಲ್ಲಿ ಬಂದು ಹೇಳಿದಾರ? ಸರಿ, ಇನ್ನೊಂದು ಸರ್, ನೀವು ರಾಮನ ವಿಷಯ ತೆಗೆದ್ರಿ, ಆದ ಕಾರಣ ನಾನು ಎತ್ತುತ್ತಾ ಇದ್ದೇನೆ. ಮೊನ್ನೆ ಒಬ್ಬರು ಮೆಸೇಜ್ ಕಳಿಸಿದ್ರು ನನಗೆ,
ಒಂದು ತಾಯಿ ಗರ್ಭಿಣಿ ಆಗಿರುವಾಗ ಮಗಳು ಕೇಳ್ತಾಳೆ, ಮಗಳ ಹತ್ರ ತಾಯಿ ಕೇಳ್ತದೆ ನಿನಗೆ ತಮ್ಮ ಬೇಕೋ ತಂಗಿ ಬೇಕೋ, ಆ ಮಗಳು ಹೇಳ್ತಾಳೆ ನನಗೆ ತಮ್ಮ ಬೇಕು, ಎಂತಹ ತಮ್ಮ ಬೇಕು, ಆ ಹೆಣ್ಣು ಹೇಳ್ತಾಳೆ ನನಗೆ ರಾವಣನ ಥರ ತಮ್ಮ ಬೇಕು ಅಂತ. ಸರ್, ನನಗೂ ಒಮ್ಮೆ ಆ ಮೆಸೇಜ್ ನೋಡಿದಾಗ ಶಾಕ್ ಆಯಿತು. ಆ ತಾಯಿಯು ಬೈತಾಳಂತೆ, ನಿನಗೇನು ಮಂಡೆ ಸಮ ಇಲ್ವಾ, ರಾಮನನ್ನು ಬಿಟ್ಟು ರಾವಣನ ಥರ ತಮ್ಮ ಕೇಳ. ಇಲ್ಲ, ರಾವಣ ಅಂದರೆ ತನ್ನ ತಂಗಿಗೆ ಏನೋ ಒಂದು ಅವಮಾನ ಆಯಿತು ಅಂತ ತನ್ನ ರಾಜ್ಯವನ್ನೇ ಬಿಟ್ಟು ಅವನು ಹೋರಾಡ್ದ, ಆಮೇಲೆ ಸೀತೆಯನ್ನು ಕರ್ಕೊಂಡು ಬಂದರೂ ಸೀತೆಯನ್ನು ಮುಟ್ಟಲಿಲ್ಲ. ಆ್ಯಕ್ಚುಲಿ ಸರ್, ನಾವು ಒಳ್ಳೆ ವಿಷಯ, ದ ಸೋ ಕಾಲ್ಡ್ ಗುಡ್ ಥಿಂಗ್ಸ್ ಅಂತ ನಾವೇನು ಇಟ್ಕೊಂಡಿದ್ದೇವೆ, ಗುಡ್ ಥಿಂಗ್ಸ್ ಅಂತ ನಾವೇನು ತಿಳ್ಕೊಂಡಿದ್ದೇವೆ ರಾಮಾಯಣದಲ್ಲಿ, ಅದೆಲ್ಲ ಸೋ ಕಾಲ್ಡ್ ಗುಡ್ ಥಿಂಗ್ಸ್. ಅದರ ಹಿಂದಿರುವ ಸತ್ಯತೆಯನ್ನು ನಾವು ನೋಡಬೇಕು. ರಾವಣ ಯಾಕೆ ಸೀತೆಯನ್ನು ಮುಟ್ಟಲಿ? ನಮಗೆ ರಾವಣನೇ ಐಡಲ್ ಆಗಿ ಹೋದ್ನ? ತಂಗಿಗೇನಾದರೂ ಪೆಟ್ಟು ಮಾಡಬೇಕು? ರಾಮ ಮಾಡಿದ ಒಳ್ಳೆ ಸರ್, ನಾನು ಒಂದೇ ಹೆಣ್ಣಿನ ಜೊತೆ ಫಿಸಿಕಲ್ ರಿಲೇಷನ್ ಮೆಂಟಲ್ ರಿಲೇಷನ್ ಇಟ್ಕೊಳ್ತೇನೆ ಅಂತ ನನಗೆ ಉಂಟಾ? ನಾನು ಸಮಾಜದಲ್ಲಿ ಇಂಥದ್ದು ಮಾತಾಡಲಿಕ್ಕೆ ನಾನು ಅರ್ಹ ವ್ಯಕ್ತಿ, ಯೋಗ್ಯ ವ್ಯಕ್ತಿ ಇಲ್ವಾ? ನಮಗೆ ಯಾಕೆ ಮದುವೆ ಆಗುವಾಗ ಹೆಣ್ಣಿಗೆ ಹಿಂದೆ ಯಾವುದು ಕೆಟ್ಟ ರಿಲೇಷನ್ಶಿಪ್ ಇರಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಇರ್ತದೋ, ಹಾಗೆ ನಾವು ಇರಬೇಡ್ವ? ನನಗೂ ಹಿಂದ್ಗಡೆ ಯಾವುದೋ ಒಂದು ರಿಲೇಷನ್ಶಿಪ್ ಇರಬಾರ್ದು, ನನ್ನ ಈ ಹಿಂದಿನ ಅಂದರೆ ಇದರ ಭವಿಷ್ಯದಲ್ಲಿ ಭೂತಕಾಲದಲ್ಲಿ ನನಗೂ ಯಾವುದೇ ಕೆಟ್ಟ ರಿಲೇಷನ್ಶಿಪ್ಗಳು ಇದ್ದಿರಬಾರ್ದು ಅಂತ ನನ್ನ ಮನಸ್ಸಲ್ಲಿ ಉಂಟಾ? ನಮಗೆ ಬರುವಂಥ ಹೆಣ್ಣು ಪ್ಯೂರ್ ಆಗಿರಬೇಕು ಅಂತ ನಾವು ಬಯಸ್ತೇವೆ. ನಾವು ಪ್ಯೂರ ಅಂತ ನಮ್ಮನ್ನು ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಳೋಣ. ರಾವಣನನ್ನು ದೊಡ್ಡ ವ್ಯಕ್ತಿಯಾಗಿ ತೋರಿಸ್ತಾ ಇದ್ದಾರೆ, ಅವನ ತಂಗಿಗಾಯಿತು, ಅದಾಯಿತು, ಇದಾಯಿತು, ಏನಲ್ಲ ಸರ್. ಸೀತೆಯನ್ನು ನೋಡಿ ಅವನಿಗೆ ತಲೆ ಹಾಳಾಯಿತು, ಸೀತೆಯನ್ನು ಅಪಹರಿಸ್ದ, ಆಮೇಲೆ ಯಾಕೆ ಮುಟ್ಲಿಲ್ಲ ಅಂದರೆ ಅದರ ಹಿಂದೆ ಒಬ್ಬ ಅಪ್ಸರೆಯನ್ನು ರೇಪ್ ಮಾಡಿದ್ದ, ಅವಳ ಶಾಪದಿಂದಾಗಿ ಅವನು ಮುಟ್ಲಿಲ್ಲ. ರಾಮನಿಗೆ ಇನ್ನೊಂದು ಮದುವೆ ಆಗ್ಬೋದಿತ್ತಲ್ಲ, ಆಗಲಿಲ್ಲ. ಯಾಕೆ? ತನಗೆ ಸೀತೆ ಒಬ್ಬಳೆ, ಅವಳನ್ನೇ ನಾನು ಮನಸ್ಸಲ್ಲಿ ಬಯಸಿದ್ದ, ಅವಳನ್ನೇ ನಾನು ಮುಟ್ಟಿದ್ದು, ಇನ್ನು ಮುಂದೆ ಯಾರನ್ನು ಮುಟ್ಟುದು? ಈ ಮನಸ್ಥಿತಿಯನ್ನು ನಾನು ಹೇಳಿಕೊಡುವವರು ಯಾರಿದ್ದಾರೆ? ತಂದೆ ತಾಯಿ ಅಂದ್ರೆ ಅವರೇ ಹೇಳಿಕೊಡದಿದ್ರೆ ಸಮಾಜ ಹೇಗೆ ಹೇಳಿಕೊಡುತ್ತದೆ? ಹೇಳಿಕೊಟ್ರೆ ಇವತ್ತು ಕೋಮುವಾದ ಆಗ್ತದೆ. ಯಾವುದು ಸರ್, ತಂದೆ ತಾಯಿ ಹೇಳಿಕೊಟ್ರೆ ಹೇಗೆ ವಿಚಾರವನ್ನ ಹೇಳಿದ್ರೆ, ಅಥವಾ ಬಹಿರಂಗವಾಗಿ ಸಭೆಗಳಲ್ಲಿ ರಾಮನ ಆದರ್ಶಗಳನ್ನ ಹೇಳಿದ್ರೆ ಇವತ್ತು ಕೋಮುವಾದ ಆಗಿಬಿಡ್ತದೆ. ಬೇಡ ಸರ್, ಬಹಿರಂಗವಾಗಿ ಹೇಳಬೇಡಿ, ಮನೆಯಲ್ಲಿ ಹೇಳಿಕೊಡಿ. ನಿಮಗೆ ಯಾರೇನು ಅಡ್ಡಿ ಬರ್ತಾರೆ? ಬಹಿರಂಗವಾಗಿ ಹೇಳಬೇಡಿ, ತಂದೆ ತಾಯಿ ಅಂದ್ರೆ ಮಕ್ಕಳಿಗೆ ಹೇಳಿಕೊಡ್ಲಿ. ತಂದೆ ತಾಯಿಯರಿಗೆ ಟೈಮ್ ಇಲ್ಲಿರ್ತದೆ, ಟೈಮ್ ಇಸ್ ಅ ಫ್ಯಾಕ್ಟರ್ ಯು ಸೀ. ಕರೆಕ್ಟ್ ಮಾತು ಸರ್. ನಮಗೆ ಮೇಲೆ ಬರಬೇಕು, ದುಡ್ಡು ಮಾಡಬೇಕು ಅಂಥದ್ದಲ್ಲೇ ಇದ್ದು ಒಂದು ದಿನ ತಪ್ಪಾದಾಗ ಇಂಥದ್ದು ತಲೆಗೆ ಬರುತ್ತದೆ. ಆಮೇಲೆ ತಮ್ಮ ಮಕ್ಕಳನ್ನೇ ಬಚಾವ್ ಮಾಡ್ಲಿಕ್ಕೆ ಹೋಗಿ ಯಾವ್ಯಾವ ಸುಳ್ಳು ಹೇಳುವಂತ ಹೇಳ್ಬೇಕು, ತಾಯಿ ನನ್ಗೆ ಏನಾದ್ರೂ ಮಾತಾಡ್ಬೇಕು, ಅಪ್ಪ ನನ್ಗೆ ಏನಾದ್ರೂ ಹೇಳ್ಬೇಕು, ನನ್ಗೆ ಪ್ರಾಬ್ಲಮ್ಸ್ ಇದೆ, ಡಿಸ್ಕಸ್ ಮಾಡ್ಬೇಕು ನಿಮ್ಮ ಹತ್ರ. ಲೇ, ನನ್ಗೆ ಟೈಮ್ ಇಲ್ಲ ಇವತ್ತು, ನಾಳೆ ಮಾತಾಡುವ, ನಾಳೆ ಬರುದೇ ಇಲ್ಲ. ಹೇಳ್ದಾಗೆ ಇವತ್ತಿನ ಕಾಲಘಟ್ಟ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ಒಂದೊಮ್ಮೆ ಮಗನ ಮೇಲೆ ಈ ರೀತಿ ಆಗಿರ್ತಕ್ಕಂಥ ಅಪವಾದನೆ ಬಂತು, ಪ್ರಾರಂಭದಲ್ಲಿ ತಂದೆ ತಾಯಿ ಮಾಡುವಂಥದ್ದು ಆತನನ್ನು ಡಿಫೆಂಡ್ ಮಾಡ್ತಾರೆ, ಪಾಯಿಂಟ್, ಪರವಾಗಿಲ್ಲ ಡಿಫೆಂಡ್ ಮಾಡಿದ್ರೂ ಕೂಡ. ಆದ್ರೆ ಮಗ ಮಾಡಿದ್ದು ಹೌದೋ ಅಲ್ವೋ ಅಂತ ಮತ್ತೊಮ್ಮೆ ಅವ್ರು ಪರಿಶೀಲಿಸ್ಲಿಕ್ಕೆ ಹೋಗುದಿಲ್ಲ. ಖಂಡಿತ ಇಲ್ಲ. ಡಿಫೆಂಡ್ ಮಾಡುವಂಥದ್ದು ಇದ್ದವರಿಗೆ ಬೈದು ಕಳಿಸುವಂಥದ್ದು, ಮತ್ತೆ ನನ್ನ ಮಗ ಗೊಂಬೆ ಅಂತ ಹೇಳಿಕೊಳಿಸುವಂಥದ್ದು. ಇವನಿಗೂ ಧೈರ್ಯ ಬರ್ತದೆ, ಓ ನನ್ನ ಮನೆಯವ್ರು ನಂಬುದಿಲ್ಲ, ನಾನು ಏನೇ ಮಾಡಿದ್ರು ನನ್ನ ಮನೆಯವ್ರು ನಂಬುದಿಲ್ಲ ಅನ್ನುವಂಥ ಭಾವನೆ ಕೂಡ ಬರ್ತದೆ. ಸರ್, ಅದಕ್ಕೆ ಕಾರಣವು ನೀವು ಹೆಣ್ತನದ ಹತ್ಯೆ ಅಂತ ಏನು ಹಾಕಿದ್ದೀರಿ, ಅದಕ್ಕೆ ಕಾರಣವು ಹೆಣ್ಣೆ ಅಂತ ತಾಯಿ ಮಾಡುವಂಥದ್ದು. ಮಗನ ಡಿಫೆಂಡ್ ಮಾಡುವಂಥದ್ದು ತಾಯಿ, ತಂದೆ ಅಂದರೂ ಹೆಚ್ಚಾಗಿ ಅಂಥ ಸ್ಥಿತಿಯಲ್ಲಿ ಇರುವುದಿಲ್ಲ. ಒಂದು 70% ಇಟ್ಕೊಳ್ಳಿ. ಅಲ್ಲಿ ಮಾಡುವಂಥದ್ದು ಹಾಳು ಮತ್ತೆ ತಾಯಿ. ಯಾಕೆ? ಆ ಪಾಶ, ಮಗ ಅನ್ನುವ ಪಾಶ. ಸರಿ, ಮಗ ಅನ್ನುವ ಪಾಶ ಇರಲಿ, ಅದರ ಜೊತೆಗೆ ಮಗನನ್ನು ಸರಿ ಮಾಡುವಂತಹ ಪಾಶವೂ ಇಟ್ಕೊಳ್ಳಿ. ಅದೂ ಹೆಣ್ಣಿಂದ ಆಗ್ತಾ ಇದೆ ಸರ್. ಮದುವೆ ಆದ ಮೇಲೂ ತನ್ನ ಸೊಸೆ, ನಿನ್ನ ಹೆಂಡತಿ ಹೀಗೆ ಮಾಡಿದ್ಲು, ಅಥವಾ ಹೆಂಡತಿ ಅತ್ತೆಯನ್ನು ದೂರುದಾಗಲಿ, ಅತ್ತೆ ಹೆಂಡತಿಯನ್ನು ಸೊಸೆಯನ್ನು ದೂರುದಾಗಲಿ, ಆಗ್ತಾ ಇರುವುದು ಅಲ್ಲಿಂದಲೂ ಆಗ್ತಾ ಇದೆ, ಗಂಡನಿಂದಲೂ ಆಗ್ತಾ ಇದೆ. ಸರ್, ಇದೆಲ್ಲ ಕೂಡಿ ಸರಿಯಾಗಬೇಕು. ಎಸ್, ನಿಜಕ್ಕೂ ಇವೆಲ್ಲವೂ ಕೂಡ ಇವತ್ತು ಅನೇಕ ವಿಚಾರಗಳನ್ನು ಸುಧಾರಿಸಬೇಕಾಗಿದೆ. ಖಂಡಿತ ದೊಡ್ಡ ಪಿಡುಗಾಗಿ ಇದು ಮಾರ್ಪಾಡಾಗಿದೆ. ನಾನು ದೀಪಿಕಾ ಪೈರವರಲ್ಲಿ ಕಡೆಯದಾಗಿ ಇವತ್ತು ಎಲ್ಲ ಯುವಸ್ತೋಮವನ್ನು ಪ್ರತಿನಿಧಿಸಿ ತಮ್ಮ ಮಾತುಗಳು ಬೇಕಾಗಿದೆ. ವರದಕ್ಷಿಣೆ ಪಿಡುಗಾಗಿರ್ಬೋದು, ಮತ್ತೊಂದು ಮಗದೊಂದಾಗಿರ್ಬೋದು, ಈ ವಿಚಾರದ ಕುರಿತಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದಾಗಿ ತಾವೇನು ಹೇಳಿ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇವತ್ತಿದ್ದು ಓದಿದ್ರೆ ಯಾರಾದರೂ, ಅಲ್ಲಿ ಕೂಡ ಸ್ವಾಮಿ ವಿವೇಕಾನಂದರ ಅವರು ಹೇಳಿದ ಒಂದು ಮಾತು ಉಲ್ಲೇಖಿಸಿದ್ದಾರೆ. ಹೆಣ್ಣಿಗೆ ಎಲ್ಲಿ ರೆಸ್ಪೆಕ್ಟ್ ಇದೆ, ಅದೇ ವಿಶ್ವವನ್ನು ಆಳ್ತದೆ. ಇಂಡಿಯಾದಲ್ಲಿ ಹೆಣ್ಣಿಗೆ, ನಾರಿಗೆ ಯಾವಾಗ ಯುನೋ ಕಂಪ್ಲೀಟ್ಲಿ ಎಂಪವರ್ಡ್ ಅಂತ ಒಂದು ರಿಯಾಲಿಟಿಯಲ್ಲಿ ಎಂಪವರ್ಮೆಂಟ್ ಆಗ್ತದೆ, ಆಗ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಪ್ರೋಗ್ರೆಸ್. ಈಗ ಜಸ್ಟ್ ಒನ್ ಎಕ್ಸಾಂಪಲ್, ಈಗ ಪ್ರೆಗ್ನೆಂಟ್ ಲೇಡಿ ಡೆಲಿವರಿ ಆದರೆ ಪೀಪಲ್ ವಿಲ್ ಫಸ್ಟ್ ಕಮೆಂಡ್ ಅಸ್ ಹುಡ್ಗನ ಹುಡುಗಿ, ಹೆಣ್ಣ ಮಗ, ಯುನೋ ಹೆಣ್ಣ ಗಂಡ ಅಂತ. ರಾದರ್ ದೆನ್ ಆಸ್ಕಿಂಗ್ ಅಮ್ಮ ಮಗು ಹುಷಾರಾಗಿದ್ದಾರಾ ಅಂತ ಕೇಳುವ ಬದಲಿಗೆ ಹೆಣ್ಮಗು ಹುಟ್ಟಿದ್ಯಾ ಗಂಡು ಮಗು ಹುಟ್ಟಿದ್ಯಾ. ಎಕ್ಸಾಕ್ಟ್ಲಿ, ಗಂಡು ಮಗು ಇದ್ರೆ ಆಯ್ತು, ಅಲ್ಲಿಗೆ ಸೆಲೆಬ್ರೇಷನ್. ವೈ
ಯಾಕೆ ಹೆಣ್ಮಗು ಆಗಬಾರ್ದ? ಈ ಡಿಫ್ರೆನ್ಸಿಯೇಷನ್ ಎಲ್ಲಿ ತನಕ ನಿಲ್ತದೆ? ಮೋಸ್ಟ್ಲಿ ದಟ್ ಡೇ ಇಂಡಿಯಾ ವಿಲ್ ಪ್ರೋಗ್ರೆಸ್, ದಟ್ ಡೇ ನಿರ್ಭಯಾ ವಿಲ್ ವಿನ್. ನಿರ್ಭಯಾ ಜಸ್ಟ್ ಒನ್ ಕೇಸ್ ಅಂತ ಹೇಳ್ತಾರೆ ನ್ಯೂಸ್ ಪೇಪರಲ್ಲಿ. ಇವತ್ತು ನಾಳೆ ನಾಡ್ದು ಓದಿದ್ರೆ ಸರ್, ಯು ವಿಲ್ ಫೈಂಡ್ ಮೋರ್ ಆಫ್ ರೇಪ್ ಕೇಸಸ್, ಮೋರ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್. ಇದು ಕಂಟಿನ್ಯೂ ಆಗ್ತಾ ಇರ್ತದೆ. ವೇರ್ ಇಸ್ ವಿನ್ನಿಂಗ್, ವೇರ್ ಇಸ್ ಟ್ರಯಂಪ್? ದರ್ ಇಸ್ ನೋ ವಿನ್ನಿಂಗ್ ಅಂತ ಹೇಳ್ಬೋದು. ಇದು ಜಸ್ಟ್ ಒಂದು ಕೇಸ್, ಇದು ಜಡ್ಜ್ಮೆಂಟ್. ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ಲೇ ಕೊಡಿ. ಫೈವ್ ಇಯರ್ಸ್ ಯಾಕೆ ನಿಮಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ತಗೊಳ್ಳಿಕ್ಕೆ? ಇನ್ನೊಂದು, ವೆನ್ ಎವರ್ ಇಟ್ ಕಮ್ಸ್ ಟು ಲಾಸ್, ಈಗ ವಿಮೆನ್ ಅವರು, ಐ ಮೀನ್ ಹೆಂಗಸರು ಗಂಡಸರ ಮೇಲೆ ಹೆರಾಸ್ಮೆಂಟ್ ಕೇಸಸ್ ಹಾಕ್ತಾರೆ, ಸುಮ್ಮನೆ ಹೆರಾಸ್ಮೆಂಟ್ ಕೇಸಸ್ ಹಾಕ್ತಾರೆ. ಅಮೆಂಡ್ಮೆಂಟ್ ಮಾಡಿ. ಹೇಗೆ ಅಮೆಂಡ್ಮೆಂಟ್ ಮಾಡಿ? ಸೋ ದಟ್ ಈಗ ಏನಾದರೂ ಅಲ್ಲಿ ಫಾಲ್ಸಿಫಿಕೇಶನ್ ಇದ್ರೆ, ಫಾಲ್ಸ್ ಕೇಸಸ್ ಆಗಿದ್ರೆ, ಇಬ್ಬರಿಗೂ ಪನಿಷ್ಮೆಂಟ್ ನೀಡುವಂಥ ಅಮೆಂಡ್ಮೆಂಟ್ಸ್ ಬೇಕು. ಇಟ್ ಈಸ್ ಲೈಕ್ ಮನುಕುಲದ ಪ್ರೋಗ್ರೆಸ್, ರಾದರ್ ದೆನ್ ಹೆಣ್ಣು ಗಂಡು ಅಂತ ನೋಡುವ ಬದಲು ಆಸ್ ಅ ಮ್ಯಾನ್ ಕೈಂಡ್ ವಿ ವಿಲ್ ಪ್ರೋಗ್ರೆಸ್. ದಟ್ಸ್ ಮೈ ಪಾಯಿಂಟ್. ನಿಜಕ್ಕೂ ಇವತ್ತು ಗಂಗೆ, ಕಾವೇರಿ, ಯಮುನಾ ಇವೆಲ್ಲದೂ ಕೂಡ ಹೆಣ್ಣಿನ ಹೆಸರನ್ನು ಯಾಕೆ ಇಟ್ಟು ಆಕೆಯನ್ನು ಸ್ತ್ರೀ ಅಂತ ಕರೆಯಲಾಗ್ತದೆ ಅಂತ ಹೇಳಿದರೆ, ಸದಾ ಹರಿಯುವ ನದಿ ಪವಿತ್ರವಾಗಿರ್ತದೆ, ಹೆಣ್ಣು ಕೂಡ ಪವಿತ್ರಳು ಅನ್ನುವ ಕಾರಣಕ್ಕಾಗಿ. ನಮ್ಮ ಪೂರ್ವಜರು ಬಿಟ್ಟು ಕೊಟ್ಟಿದ್ದಾರೆ ನಮಗೆ ಎಲ್ಲ ಮಾಹಿತಿಗಳನ್ನು ಬಿಟ್ಟಿದ್ದಾರೆ. ಆದರೆ ಇವತ್ತು ಪವಿತ್ರತೆ ಅಪವಿತ್ರತೆ ಅನ್ನುವುದನ್ನು ನಾವು ಹೆಣ್ಣಿನಗೆ ನಮೂದಿಸಿಬಿಟ್ಟಿದ್ದೇವೆ. ಇತನ ನಡುವೆ ಕೇವಲ, ನಾ ಈ ಹಿಂದೆ ಹೇಳಿದಾಗಿ, ಸಂಘಟನೆಗಳು ಕೇವಲ ದೇವಸ್ಥಾನದ ಒಳಗೆ ಎಂಟ್ರಿ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಸೀತಾರಾಮಯ್ಯ ತಡವರೇ, ಕಡೆಯದಾಗಿ ತಮ್ಮ ಮಾತುಗಳು. ಸರ್, ನೀವು ಹೇಳಿದಾಗೆ ಪವಿತ್ರತೆ ಅಪವಿತ್ರತೆ ಅಂತ ಹೇಳಿದ್ರೆ, ನಾನು ಒಂದೇ ಉತ್ತರದಲ್ಲಿ, ಒಂದೇ ಪ್ರಶ್ನೆಯಲ್ಲಿ ಪವಿತ್ರ ಯಾವುದು ಅಪವಿತ್ರ ಯಾವುದು ಹೇಳ್ತೇನೆ. ನಿರ್ಭಯಳು ಪವಿತ್ರ ಹೆಣ್ಣುಮಗಳು. ಸರ್, ನೀವು ಪವಿತ್ರತೆ ಅಪವಿತ್ರತೆಯನ್ನು ಅಳೆಯುವಂಥ ಮಾನದಂಡವನ್ನು ಚೇಂಜ್ ಮಾಡಿ, ಒಂದು ಮಾತು. ಇನ್ನೊಂದು, ಈ ಎಲ್ಲ ಅತ್ಯಾಚಾರ ಪ್ರಕರಣಗಳಿಗೆ ಮದ್ದು ಏನು ಅಂದರೆ, ನನ್ನ ದೃಷ್ಟಿಯಲ್ಲಿ ಇದು ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ನನ್ನ ದೃಷ್ಟಿಯಲ್ಲಿ ಸರ್, ಎಷ್ಟೋ ಹೊಸ ಹೊಸ ಮೆಡಿಸಿನ್ಗಳನ್ನು ಪ್ರಯೋಗ ಮಾಡಲಿಕ್ಕೆ ಮಂಗಗಳು, ಇನ್ನೊಂದು ಜಿರಳೆ, ಇಲಿ, ಮತ್ತೊಂದನ್ನು ಉಪಯೋಗಿಸ್ತಾರೆ. ಯಾಕೆ ಸರ್, ಅತ್ಯಾಚಾರಿ ಆರೋಪಿಗಳು ಜೈಲಲ್ಲಿ ಇಲ್ವಾ? ಸರ್, ಗಲ್ಲು ಶಿಕ್ಷೆ ಕೊಟ್ಟ ಕೂಡಲೇ ಆಗಲಿಲ್ಲ, ಅದು ಆ ನಿರ್ಭಯಳಿಗೆ ನ್ಯಾಯ ಸಿಗಲಿಲ್ಲ. ಯಾಕೆ? ನಿರ್ಭಯಳು ಅನುಭವಿಸಿದ್ದು ನೋವನ್ನು ಜೀವಂತವಾಗಿ, 14 ದಿನಗಳ ಕಾಲ ಜೀವಂತವಾಗಿ ಅನುಭವಿಸಿದ್ದು. ಸರ್, ಇವರಿಗೆ ಗಲ್ಲು ಶಿಕ್ಷೆ ಕೊಟ್ಟರು, 5 ಸೆಕೆಂಡ್ ನಾಲ್ಗೆ ಹೊರಗೆ ಬಂದು, ಇಲ್ಲ ನಾನು ವಿದ್ಯಾಭ್ಯಾಸವನ್ನು ಮಾಡಿ ನನ್ನ ಲೋನ್ ಮಾಡಿ ನನಗೆ ಓದಿಸಿದಂತ, ಅದೇ ಸರ್ ಹೇಳ್ತೇನೆ ಕೇಳಿ, ಹೇಳ್ತೇನೆ ಹೇಳ್ತೇನೆ, 5 ಸೆಕೆಂಡಲ್ಲಿ 10-15 ಸೆಕೆಂಡಲ್ಲಿ ನಾಲ್ಗೆ ಹೊರಗೆ ಬಂತು, ಕಣ್ಣು ಹೊರಗೆ ಬಂತು, ಮುಗೀತು, ಅವರ ಯಾತನೆಯು ಮುಗೀತು, ಎಲ್ಲವೂ ಮುಗೀತು. ಸರ್, ನಾನು ಹೇಳುದು, ಇದನ್ನೆಲ್ಲ ಪ್ರಯೋಗ ಮಾಡ್ಲಿಕ್ಕೆ, ಮದ್ದನ್ನ ಪ್ರಯೋಗ ಮಾಡ್ಲಿಕ್ಕೆ ಅತ್ಯಾಚಾರಿ ಆರೋಪಿಗಳಿಲ್ವ? ಒಂದು. ಇನ್ನೊಂದು, ಅತ್ಯಾಚಾರ ಅವನ್ನ ತಡೆಗಟ್ಟಬೇಕಾದ್ರೆ ಇರುವಂತಹ ಒಂದೇ ಒಂದು, ಅದು ಭಾರತದಲ್ಲಿ ಸಾಧ್ಯ ಉಂಟೋ ಇಲ್ಲವೋ ನನಗೆ ಗೊತ್ತಿಲ್ಲ, ನನಗೆ ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೇನೆ, ಅತ್ಯಾಚಾರದಲ್ಲಿ ತಪ್ಪಿತಸ್ಥ ಎಂದು ತಿಳಿದ ಆರೋಪಿಗೆ ಮುಂದೆ ಬಯಸಿಯೂ ಒಂದು ಹೆಣ್ಣಿನ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಟುಕೊಳ್ಳಿಕ್ಕೆ ಆಗದೇ ಇರುವಂತಹ ವ್ಯಕ್ತಿಯನ್ನಾಗಿ ಮಾಡಬೇಕು. ಹ್ಯೂಮನ್ ರೈಟ್ಸ್ ಅವರು ಯಾವುದಕ್ಕೂ ಮಾತಾಡಬಾರ್ದು. ಸರ್, ಹ್ಯೂಮನ್ ರೈಟ್ಸ್ನವರು ಬರ್ತಾರೆ, ಆದರೂ ಅದು ಸಮಸ್ಯೆ ಇಲ್ಲ. ಅತ್ಯಾಚಾರ ಅಲ್ಲ, ಬಯಸಿಯು ಹೆಂಡತಿ ಜೊತೆಗೂ ಅವ ಅಂಥ ರಿಲೇಷನ್ಶಿಪ್ ಇಟ್ಟುಕೊಳ್ಳಿಕ್ಕೆ ಅವನಲ್ಲಿ ಯಾವ ಶಕ್ತಿಯೂ ಇರಬಾರ್ದು, ಏನೂ ಇರಬಾರ್ದು. ಅಂಥದ್ದು ಮಾಡಿದರೆ ಈ ಅತ್ಯಾಚಾರ ಪ್ರಕರಣಗಳಿಗೆ ಒಂದು ನಾವು ನ್ಯಾಯ ಕೊಟ್ಟಂತೆ ಆಗ್ತದೆ. ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡಿದಷ್ಟು ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳಿವೆ. ಆದರೆ ಯುವ ಜನತೆಯನ್ನ ಪ್ರತಿನಿಧಿಸಿ ತಾವಿಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ತಮ್ಮಿಬ್ಬರು ಕೂಡ ಕಾರ್ಯಕ್ರಮ. ನಿಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆಯಾಗಿ ವೀಕ್ಷಕರೇ, ಇದು ಹೆಣ್ತನದ ಹತ್ಯೆ. ಇವತ್ತಿನ ಕೆಲವು ಬುದ್ಧಿಜೀವಿಗಳು ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕಾಗಿದೆ, ರಾಜಕಾರಣಿಗಳು ರಾಜಕೀಯವನ್ನು ಬಿಡಬೇಕಾಗಿದೆ, ಅಧಿಕಾರಿಗಳು ತಮ್ಮ ಅಧಿಕಾರ ಏನು ಅನ್ನೋದನ್ನು ಅರಿತುಕೊಳ್ಬೇಕಾಗಿದೆ. ಅದರ ಜೊತೆಯಲ್ಲೇ ಪೋಷಕರು ಮತ್ತು ಸಮಾಜ ಬದಲಾಗಬೇಕಾಗಿದೆ, ಯುವ ಜನತೆಯನ್ನು ಬೆಳೆಸಬೇಕಾಗಿದೆ ಅಂತ ಕೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮಾತ್ರ ಮುಗಿಸ್ತಾ ಇದ್ದೇವೆ, ಹೋರಾಟವನ್ನಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.